ಯೇಸುವಿಗೆ ಬೇಕು, ನನ್ನ ವೇದನೆ ಯೇಸುವಿಗೆ ಬೇಕು, ಏಕಾಂಗಿ ಬದುಕಲ್ಲಿ ಯೇಸುವೆ ಜೊತೆಗೆ ಎಂದು ಬಾಳೆ ಹರ್ಷದೊನಲು, ನನ್ನ ಹೃದಯ ಯೇಸುವಿಗೆ ಬೇಕು, ನನ್ನ ವೇದನೆ ಯೇಸುವಿಗೆ ಬೇಕು, ಏಕಾಂಗಿ ಬದುಕಲ್ಲಿ ಯೇಸುವೆ ಜೊತೆಗೆ ಎಂದು ಬಾಳೆ ಹರ್ಷದೊನಲು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ 4 ವಾಕ್ಯ 11. ನೀವು ಶಿಲುಬೆಗೇರಿಸಿ ಕೊಂದದ್ದು ಆ ಯೇಸುವನ್ನೇ, ಯೇಸುವನ್ನೇ ದೇವರು ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ. ಮನೆ ಕಟ್ಟುವವರಾದ ನೀವು ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು ಎಂದು ಬರೆದಿರುವುದು ಇವರನ್ನ ಕುರಿತೇ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ದರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕುಳಿತುಕೊಳ್ಳೋಣ. ಯೇಸುವೆ ಏಕೈಕ ರಕ್ಷಕ, ಆತನೇ ನಮ್ಮ ಬಿಡುಗಡೆ ದಾತ. ಯೇಸುವೆ ನಮ್ಮ ಏಕೈಕ ರಕ್ಷಕ, ಆತನೇ ನಮ್ಮ ಬಿಡುಗಡೆ ದಾತ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮಗೆಲ್ಲರಿಗೂ ರಕ್ಷಣೆ ಬೇಕಾ? ಆ ಬೇಕಲ್ವ? ಆ ಹೌದೌದು. ಇಲ್ಲಿರುವುದು ಸುಮ್ಮನೆ. ಆ ಮನೆ ಸೇರಬೇಕಾದ್ರೆ ಏನೋ ಕಸರತ್ತು ಮಾಡಬೇಕು ನಾವು ಈ ಪ್ರಪಂಚದಲ್ಲಿ. ಆದ್ರಿಂದ ಎಲ್ಲರಿಗೂ ರಕ್ಷಣೆ ಬೇಕು. ಯಾರು ನಾಶವಾಗುವುದಕ್ಕೆ ಇಷ್ಟಪಡೋಲ್ಲ, ಪಡ್ತಾರ? ಯಾರಾದರೂ ವಯಸ್ಸಾಯಿತು ಅಂತ ಹೇಳಿದರೆ ಸಂತೋಷ ಆಗತ್ತ? ಹೋಗಿ, ಯಾರಾದರೂ ಸ್ವಲ್ಪ ಕೂದಲು ಸ್ವಲ್ಪ ಹಣ್ಣಾಗಿರುವವರನ್ನ ಹೇಳಿ, ಕಶಿಯಾಯಿ ಒಡ್ಲಿ ಮಾಯಿ ಅಂತ ಹೇಳಿ. ಕಾಲೇ ಒಡ್ಲಿ ಮಾಯಿಂಚಿ ಪ್ರೈಸಲ್ಲಿ ರೇ ಮಕ ಅಂಟಿ ಮುಣು ಅಂಟಿ ಅಂತ ಕರಿ ನನ್ನನ್ನ. ಭಯ ಅಜ್ಜಿ ಅಂದ್ರೆ ಇವರಿಗೆ ಭಯ. ಪೊಂಡಾಗ ಲಗ್ಗಿದಲ್ಲಿ ಮುಣು ಅಂದ್ರೆ ಹೊಂಡಕ್ಕೆ ಹತ್ರಕ್ಕೆ ಹೋದ ಹಾಗೆ. ಏನು ಅಜ್ಜಿ ಅಂತೀಯ? ಅಷ್ಟು ವಯಸ್ಸಾಯ್ತ ನನಗೆ? ನಿಮ್ಮ ಅಪ್ಪನಿಗಿಂತ ಸಣ್ಣವಳು ನಾನು. ಅಂದ್ರೆ ವಯಸ್ಸಾಯಿತು ಅಂತ ಹೇಳಕ್ಕೆ ಬೇಡ, ವಯಸ್ಸಾಯಿತು ನಮಗೆ ಅಂತ ಹೇಳಕ್ಕೆ ಬೇಡವೇ ಬೇಡ. ಎಲ್ಲರೂ ಬದುಕುವುದಕ್ಕೆ ಆಸೆ ಪಡ್ತಾರೆ, ಎಲ್ಲರೂ ಬಿಡುಗಡೆಗಾಗಿ ಆಸೆ ಪಡ್ತಾರೆ. ಆದ್ದರಿಂದ ತುಂಬ ಜನ ನಾವು ಶ್ರಮ ಪಡ್ತಾ ಇರ್ತೀವಿ. ಆ ಟಾನಿಕಂತೆ, ಈ ಟಾನಿಕಂತೆ, ಬೂಸ್ಟು, ಕೊಂಪ್ಳಾನು, ಈಸ್ಟು. ಹಾಂ, ಈಸ್ಟು ಕುಡಿಯಲ್ಲ ಅಲ್ವಾ? ಈಸ್ಟು ಕುಡಿದ್ರೆ ಮತ್ತೆ ಹೊಟ್ಟೆ ದಮ್ಮ ಹಾಕಿದ್ರೆ ಓಕೆ. ಹಾಂ, ಸೊ ಎಲ್ಲವನ್ನು ಕುಡಿತೀವಿ. ಫಿಟ್ ಹೌದಾ? ಹಾಂ, ಯಾ ಸಿಕ್ಸ್ ಪ್ಯಾಕ್. ಕೆಲವರದ್ದು ಫ್ಯಾಮಿಲಿ ಪ್ಯಾಕ್ ಇರುತ್ತೆ. ಜಿಮ್, ವಾಕಿಂಗ್. ಯಾಕೆ ಫಿಟ್ನೆಸ್ ಕಾಪಾಡಿಕೊಳ್ಬೇಕು ನಾವು. ಆದರೆ ಎಷ್ಟು ಫಿಟ್ ಆಗಿದ್ರು
ಪುಟ್ಟಾಗ್ತೀವಿ ಒಂದು ದಿವಸ. ಬಲ್ಬ್ ಗೆಲ್ಲೇ ಬರೀದ್ರಿ ಕೆದಾಳ ಬರ್ನ್ ಜಾತ ಅವನು ಸಾಂಗ್ ಒಂದಾಯಿನ ಸ್ವಿಚ್ ಗಲ್ತಾನಂದು ಪುಟ್ಟ ಅಂತ. ಪ್ರೈಸ್ ದ ಲಾರ್ಡ್. ಹಾಂ, ವಾಕಿಂಗ್ ಮಾಡ್ತಾ ಇದ್ರೂ ಹೋಗ್ತೀವಿ, ಉಪವಾಸ ಮಾಡಿದ್ರೂ ಹೋಗ್ತೀವಿ, ಸ್ಲಿಮ್ ಆ್ಯಂಡ್ ಟ್ರಿಮ್ ಆದರೂ ಹೋಗ್ಬಿಡ್ತೀವಿ. ಒಂದು ದಿವಸ ಈ ಜಾಗ ಬಿಟ್ಟು ಎಲ್ಲರೂ ನಾವು ಹೋಗಲೇ ಹೋಗಲೇಬೇಕು ಹೋಗಲೇಬೇಕು. ಆದ್ದರಿಂದ ನೋಡಿ, ಪ್ರತಿ ಸಾರಿನೂ ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡುವಾಗ ಎಷ್ಟು ಸಂತೋಷ ಪಡ್ತೀವಿ ಅಲ್ವಾ? ಹೌದಲ್ವಾ? ಹಾಂ, ಹ್ಯಾಪಿ ಬರ್ಡೇ ಟು ಯು. ಆದರೆ ನಮಗೊತ್ತಿಲ್ಲ, ಪ್ರತಿ ಹುಟ್ಟಿದ ಹಬ್ಬ ಆಚರಣೆ ಮಾಡುವಾಗ ಹೊಂಡಕ್ಕೆ ಹತ್ತಿರವಾಗ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೂ ಸಂತೋಷ ಪಡ್ತೀವಿ, ಆದರೂ ಸಂತೋಷ ಪಡ್ತೀವಿ. ಕೇಕ ಕಟ್ ಮಾಡಿ ನಾನು ಹೊಂಡಕ್ಕೆ ಹತ್ತಿರವಾಗ್ತಾ ಇದ್ದೀನಿ ಅಂತ ಸಂತೋಷದಿಂದ ಕೊಂಡಾಡ್ತೀವಿ. ಹೇಳಿದ್ದು ತಪ್ಪಾಯ್ತು, ಇನ್ನು ಬರ್ತ್ಡೇ ಸಂತೋಷನೂ ಇಲ್ಲದಂಗೆ ಮಾಡಿಬಿಟ್ರು. ಆದರೂ ಆ ಕೇಕ್ ಕಟ್ ಮಾಡುವಾಗಲೂ ಈ ನೆನಪು, ಈ ಮಾತುಗಳು ನೆನಪಿಗೆ ಬಂದರೆ ಮತ್ತು ಸಂತೋಷ ಇರುತ್ತೆ ಅಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಂದರೆ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ, ನಾನು ಬಿಡುಗಡೆ ಹೊಂದಬೇಕು. ಯಾಕಂದರೆ ಅದು ಮನುಷ್ಯ ಸಹಜವಾಗಿ, ದೇವರೇ ಅದು ಮನುಷ್ಯನ ಹೃದಯದಲ್ಲಿ ಹಾಕಿರುವಂಥದ್ದು. ಕಾರಣ ನಾವೆಲ್ಲರೂ ಎಷ್ಟೇ ಕೆಟ್ಟತನ ನಮ್ಮಲ್ಲಿದ್ದರೂ ಕೂಡ ನಾವು ದೇವರ ಸ್ವರೂಪದಲ್ಲಿದ್ದೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿಮಗೆ ಪ್ರಥಮ ಪರಮ ಪ್ರಸಾದ ಸಿಗುವಾಗ ನೀವು ಹೇಳಿರುವಂಥ ಅಥವಾ ಕಲ್ತಿರುವಂಥ ಒಂದು ಪ್ರಾರ್ಥನೆ, ದೇವರು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದರು? ದೇವಾಂತುಕ ಕಿತ್ಯಾಕ್ ಸಂಸಾರ ಹಾಕದಡ್ಲೆ? ಆ ಜಜು ಒಳ್ಕೊಂಗ್ ಜಜು ಸಮೋಕರು ತಜಿ ಸೇವಾ ಕರು. ವೈರೋ ಸೋಂಕು ಮೇಲೆ ಆತನ ಆತಂಕ ಆತಂಕ ಈ ಅತಾತ ಆತಂ ಗರಾಪ ಇಲ್ಲಾನೆ ಬರುವ ಬ್ರೇಸ್ತಾರತ್ತೆ ಓಯ್ ಮೇಲೆ ಅವು ಪ್ರಾಂತತ್ ಮೇಲೆ ಅವು ಪ್ರಾಂತತ್ ತೈವೋ ಸೋಂಕು. ಅಂದರೆ ನಮ್ಗೆ ಯಾರಿಗೂ ಇಲ್ಲಿ ನಿಲ್ಲಕ್ಕಿಲ್ಲ, ಯಾರಿಗೂ ಇಲ್ಲಿ ನಿಲ್ಲಕ್ಕಿಲ್ಲ. ಎಲ್ಲಿಂದ ನಾವು ಬಂದಿದ್ದೇವೋ ಅಲ್ಲಿಗೆ ನಾವು ವಾಪಸ್ ಹೋಗಬೇಕು ಅಂತೇಳಿದಾಗ ಆತ್ಮೀಯರೇ, ಹಾ, ಅಲ್ಲಿಯ ಪರಿಚಯ ನಮಗಿರಬೇಕು. ಉದಾಹರಣೆಗೆ ನಾವು ಉಡುಪಿಗೆ ಹೋಗ್ತೀವಿ ಅಂತೇಳಿದರೆ ಉಡುಪಿ ಎಲ್ಲಿ ಇಳಿತೀವಿ ಅನ್ನುವಂಥ ನಮಗೆ ಮೊದಲು ಗೊತ್ತಿರಬೇಕು. ಕಂಡಕ್ಟರ್ ಕೇಳ್ತಾನೆ, ಎಲ್ಲಮ್ಮ ಎಲ್ಲೇ ಹೋಗಬೇಕು ನಿನಗೆ? ಬಸ್ ಎಲ್ಲಿವರೆಗೆ ಹೋಗುತ್ತೆ ಅಂತ ನೀವು ಕೇಳಿದರೆ ಕಂಡಕ್ಟರ್ ಇಂದು ಪೋತು ನೀ ಹಿಂದೆ ಕೊಂಜ ಸ್ಕ್ರೂ ಲೂಸ್ ಆತು ನಂದು ಅತ್ತ ನಾನು ಓಡೆ ಬಂದು ಕೇಳ ಬಸ್ ಓಡೆ ಹೋಗ್ಬಿಡಿಗೆ. ಪ್ರೈಸ್ ದ ಲಾರ್ಡ್. ಯಾ ಹೇಳೇ ಹೇಳ್ತಾರೆ ಅವರು, ಯಾಕಂದ್ರೆ ನಿಮಗೆ ಇಳಿಯುವಂತ ಇದು ಗೊತ್ತಿಲ್ಲ ಅಂದ್ರೆ ಫುಲ್ಲು ತಳಮಳ. ನಮ್ಮ ಮಗಳ ಊರಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಇಳಿಬೇಕು ಅಂತ ಗೊತ್ತಿಲ್ಲ, ಪಕ್ಕದವ್ರ ಹತ್ರ ಹೇಳ್ತೀವಿ, ಅದು ಉಡುಪಿ ಬಂದಾಗ ಒಮ್ಮೆ ಹೇಳಿ ಆಯ್ತಾ? ಆಯ್ತಮ್ಮ, ಉಡುಪಿ ಬಂದಾಗ ಹೇಳ್ತೀವಿ ಅಂತೇಳಿ ಅವ ನಿದ್ದೆ ಮಾಡ್ತಾ ಇದ್ದಾನೆ. ನಮಗೆ ಇಲ್ಲಿ ಟೆನ್ಷನ್ ಆಗುತ್ತೆ, ಉಡುಪಿ ಬಂತ 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 ಮೆಲ್ಲ ಉಡುಪಿ ಬಂತ. ಇಲ್ಲಮ್ಮ, ಉಡುಪಿ ಬಂದಾಗ ನಾನು ಹೇಳ್ತೀನಿ, ನಾನು ಅಲ್ಲೇ ಇಳಿಯುವವ. ಪ್ರೈಸ್ ದ ಲಾರ್ಡ್. ಆದರೆ ನೋಡಿ, ನಮ್ಮ ಜೊತೆಗೆ ನಮ್ಮನ್ನು ಯಾರಾದರೂ ಕರ್ಕೊಂಡು ಹೋಗ್ತಾರೆ ಅಂತೇಳಿದ್ರೆ, ನನ್ನ ಮಗಳ ಮನೆಗೆ ನಾನು ಹೋಗ್ತಾ ಇದ್ದೀನಿ, ಮಗಳೇ ನನ್ನ ಜೊತೆ ಬಂದಿದ್ದಾರೆ ಅಂದರೆ ನಮ್ಮ ನಿದ್ದೆ ನೋಡಬೇಕು, ಇಲ್ಲಾಂದರೆ ನಮಗೆ ನಿದ್ದೆನೇ ಬರಲ್ಲ. ಹೌದಲ್ವಾ? ಹೌದು, ಟೆನ್ಷನ್. ಆದ್ರಿಂದ ಏಕೈಕ ನಮ್ಮ ರಕ್ಷಕ ಯೇಸು, ಏಕೈಕ ರಕ್ಷಕ, ಅವರ ಪರಿಚಯ ನಮಗೆ ಆಯಿತು ಅಂತೇಳಿದ್ರೆ ಆತ್ಮೀಯರೇ, ಈ ಲೋಕದಲ್ಲಿ ನಾವು ಮತ್ತೆ ಟೆನ್ಷನ್ ಮಾಡಬೇಕಾಗಿ ಏನಿಲ್ಲ, ಮತ್ತೆ ಟೆನ್ಷನೇ ಬೇಡ ನಮಗೆ. ಯಾಕಂದರೆ ಅವರ ಪರಿಚಯ ಸಂಪೂರ್ಣವಾಗಿ ನಮಗಿದೆ, ಅವರು ನಮ್ಮನ್ನು ನೇರವಾಗಿ ಸ್ವರ್ಗಕ್ಕೇ ಕರ್ಕೊಂಡು ಹೋಗ್ತಾರೆ, ಬೇರೆಲ್ಲೂ ನಾವು ಹೋಗೋದಿಲ್ಲ. ಆದ್ದರಿಂದ ಯೇಸುವೆ ನಮ್ಮ ಏಕೈಕ ರಕ್ಷಕ ಮತ್ತು ನಮ್ಮ ಬಿಡುಗಡೆದಾತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಎಫೆಸದವರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯ ಎಂಟರಿಂದ ಒಂಬತ್ತರಲ್ಲಿ ನಾವು ನೋಡ್ತೀವಿ. ದೈವಾನುಗ್ರಹದಿಂದಲೇ ನೀವು ವಿಶ್ವಾಸದ ಮೂಲಕ ಜೀವೋದ್ಧಾರವನ್ನು ಹೊಂದಿದ್ದೀರಿ. ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ದೇವರಿತ್ತ ವರಪ್ರಸಾದ. ಆದ್ದರಿಂದ ಜೀವೋದ್ಧಾರ ನಾವು ಪ್ರಾರ್ಥನೆಯಿಂದ ಉಪವಾಸದಿಂದ ಪಡೆಯೋಕ್ಕೆ ಆಗಲ್ಲ, ಆಗಲ್ಲ, ಮನುಷ್ಯ ಸಹಜವಾಗಿ ಆಗಲ್ಲ. ಕೆಲವೊಮ್ಮೆ ನೆಗಾಡಕ್ಕೆ ಬರುತ್ತೆ. ಈ ಪ್ರೇಯರ್ ಬೇರೆ ಬೇರೆ ಪ್ರೇಯರ್ ಮೀಟಿಂಗಿಗೆ ಹೋದವರು ಹೇಳ್ತಾರೆ, ನಾವು ರಕ್ಷಣೆ ಹೊಂದಿದವರು. ನಾವು ರಕ್ಷಣೆ ಹೊಂದಿದವರು ಅಂತಾರೆ. ರಕ್ಷಣೆ ಹೊಂದುವುದಕ್ಕಾಗತ್ತ? ರಕ್ಷಣೆ ನಮ್ಮಿಂದ ಹೊಂದುವುದಕ್ಕಾಗಲ್ಲ, ರಕ್ಷಣೆ ದೇವರು ನಮಗೆ ಕೊಡಬೇಕು. ಅದು ಅವರ ವರಪ್ರಸಾದ, ಫ್ರೀ ಗಿಫ್ಟ್. ರಕ್ಷಣೆ ಹೊಂದಿದವರು ಯಾರೂ ಇಲ್ಲ, ರಕ್ಷಣೆ ದೇವರಿಂದ ಪಡೆದವರು ನಾವು ಇರುವಂಥದ್ದು. ಹೊಂದಿದವರಲ್ಲ, ರಕ್ಷಣೆ ಪಡೆದವರು, ಕ್ರಿಸ್ತನಿಂದ ರಕ್ಷಣೆ ಪಡೆದವರು ನಾವು. ಆದ್ದರಿಂದ ಈ ಜೀವೋದ್ಧಾರ ದೇವರು ನಮಗೆ ಕೊಟ್ಟಿರುವ ಉಚಿತಾರ್ಥ ವರ, ವಿಶ್ವಾಸದಿಂದ ನಾವು ಪಡೆದಿರುವಂತಹದ್ದು. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟಾಗ ಮಾತ್ರ ನಾವು ರಕ್ಷಣೆಯನ್ನು ಪಡೀತೀವಿ. ಆದ್ದರಿಂದ ನಮ್ಮ ಪುಣ್ಯ ಫಲದಿಂದ ಅಲ್ಲ, ನಾವು ಮಾಡಿರುವ ಪುಣ್ಯ ಕಾರ್ಯದಿಂದ ಅಲ್ಲ. ಆದ್ದರಿಂದ ರಕ್ಷಣೆ ದೇವರ ಉಚಿತ ವರ. ಅದು ನಮ್ಮ ಕೆಲಸದಿಂದ, ಆಸ್ತಿಯಿಂದ, ಅಂತಸ್ತಿಂದ, ತೋಳ್ಬಳದಿಂದ, ಬುದ್ಧಿವಂತಿಕೆಯಿಂದ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿ ಅದನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಈ ವಿಶ್ವಾಸ ಎಲ್ಲಿಂದ ಬರುತ್ತೆ ನಮಗೆ? ನಾ ಬೆಳಗಿಂದಲೇ ಹೇಳ್ತಾ ಇದ್ದೀನಿ, ದೇವರ ವಾಕ್ಯವನ್ನು ವಿಶ್ವಾಸದಿಂದ ನೀವು ಆಲಿಸಿದಾಗ, ಓದಿದಾಗ, ಕೇಳಿದಾಗ ವಿಶ್ವಾಸ ನಿಮ್ಮಲ್ಲಿ ಬರುತ್ತೆ. ರೋಮಾಪುರದವರಿಗೆ ಬರೆದ ಪತ್ರ 10:17 ವಿಶ್ವಾಸದಿಂದ ದೇವರ ವಾಕ್ಯವನ್ನು ನೀವು ಆಲಿಸಿದಾಗ, ವಿಶ್ವಾಸದಿಂದ ದೇವರ ವಾಕ್ಯವನ್ನು ಓದಿದಾಗ, ವಿಶ್ವಾಸದಿಂದ ದೇವರ ವಾಕ್ಯವನ್ನು ಕೇಳಿದಾಗ ವಿಶ್ವಾಸ ನಿಮ್ಮಲ್ಲಿ ಮೂಡುತ್ತೆ. ಆದ್ದರಿಂದ ದೇವರ ವಾಕ್ಯ ಆಲಿಸಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅದರಲ್ಲಿ ನೀವು ವಿಶ್ವಾಸವನ್ನು ಪ್ರಕಟಿಸಬೇಕು. ಆದ್ದರಿಂದ ಯೇಸು ನಮ್ಮ ದೇವರು ಮತ್ತು ನಮ್ಮ ರಕ್ಷಕರು ಅನ್ನುವ ವಿಶ್ವಾಸ ನಿಮ್ಮಲ್ಲಿ ಇರಬೇಕು. ಅದಕ್ಕಾಗಿಯೇ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 4:12 ನಮಗೆ ಹೇಳುತ್ತೆ, ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಿಮಗೆ ಜೀವೋದ್ಧಾರವಿಲ್ಲ. ಅವರ ನಾಮವನ್ನು ಒಂದು ಬಿಟ್ಟರೆ ಈ ದರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಹೊಂದುವಂತಿಲ್ಲ. ನಿಮ್ಮ ವಾಸ್ತುವಿನಿಂದ ನಿಮಗೆ ಬಿಡುಗಡೆ ಇಲ್ಲ. ವಾಸ್ತು ಅಮಾವಾಸ್ಯೆ, ಹುಣ್ಣಿಮೆ, ರಾವು ಕಾಲ, ಗುಳಿಗೆ ಕಾಲ, ಮಳೆಗಾಲ, ಚಳಿಗಾಲ, ಪೋಪಿ ಕಾಲ, ಅದರಿಂದಲೂ ಇಲ್ಲ, ಅದರಿಂದಲೂ ಬಿಡುಗಡೆ ಇಲ್ಲ. ನಿಮ್ಮ ಮೂಢ ನಂಬಿಕೆಗಳಿಂದಲೂ ಬಿಡುಗಡೆ ನಿಮಗೆ ಸಿಗೋದಿಲ್ಲ. ಈ ಲೋಕದಲ್ಲಿರುವಂಥ ಮರ, ಗಿಡ, ಕಲ್ಲು, ಮಣ್ಣು, ಹಾವು, ಅದರಿಂದಲೂ ಬಿಡುಗಡೆ ದೊರಕುವುದಿಲ್ಲ. ಇದೆಲ್ಲವೂ ನಮ್ಮ ಉಪಯೋಗಕ್ಕಾಗಿ ದೇವರು ಕೊಟ್ಟಿರುವಂಥದ್ದು. ಸೂರ್ಯನನ್ನ, ಚಂದ್ರನನ್ನ, ವಾಯುಮಂಡಲವನ್ನ ನಮ್ಮ ಉಪಯೋಗಕ್ಕಾಗಿ ದೇವರು ಕೊಟ್ಟಿದ್ದಾರೆ. ಅದನ್ನೇ ನೀನು ದೇವರು ಮಾಡಿಕೊಂಡಿದ್ರೆ ಅದರಲ್ಲಿ ಬಿಡುಗಡೆ ಸಿಗುತ್ತ? ನಿನಗೆ ಸಿಗೋದಿಲ್ಲ. ಇವತ್ತು ನಿಜ ದೇವರನ್ನು ನಂಬುತ್ತಿರುವಂಥವರು, ದೇವರು ಏಕೈಕ ರಕ್ಷಕರು ಅಂತ ನಂಬುತ್ತಿರುವಂಥ ಕ್ರೈಸ್ತರಾದ ನಾವು ವೇಳೆ ಗಳಿಗೆ ಅದರಲ್ಲಿ ನಂಬಿಕೆ. ನಮ್ಮ ಅಜ್ಜ ಅಜ್ಜಿ ಎಂದಿರು ಎಂತೆಂಥ ಮನೆ ಕಟ್ಟಿದ್ರು, ಹೌದಾ ಹೌದಾ, ಎಷ್ಟೆಷ್ಟು ವರ್ಷ ಜೀವನ ಮಾಡಿದ್ರು ಆ ಮನೆಗಳಲ್ಲಿ. ವಾಸ್ತು ನೋಡಿದ್ರು ಅವರು, ವಾಸ್ತು ನೋಡಿದ್ರ ನೀವು? ನೀವು ಬೆಳೆದಿಲ್ವಾ ಆ ಮನೆಯಲ್ಲಿ? ನೀವು ಬೆಳೆದಿಲ್ವಾ? ಒಂದು ಹಂತಕ್ಕೆ ತಲುಪಿಲ್ವಾ ಅವರು ಕಟ್ಟಿರುವಂಥ ಮನೆಯಲ್ಲಿ? ಆದರೆ ಈಗ ಫೌಂಡೇಶನ್ ಹಾಕುವ ಮೊದಲು ಟಾಯ್ಲೆಟ್ ಎಲ್ಲಿ ಇಡಬೇಕು? ಉತ್ತರಕ್ಕೋ ದಕ್ಷಿಣಕ್ಕೋ? ಏನು ದಕ್ಷಿಣಕ್ಕಿಟ್ಟರೆ ಇಳಿಯಲ್ವಾ?
ಇಂಥ ಕಡೆನೇ ಟಾಯ್ಲೆಟ್ ಅಂತೆ, ಇಂಥ ಕಡೆನೇ ಅಡುಗೆ ಮನೆ ಅಂತೆ, ಇಂಥ ಕಡೆನೇ ಬೆಡ್ರೂಮ್ ಅಂತೆ. ಸತ್ಯ ಹೇಳ್ತೀನಿ, ಈಗ ವಾಸ್ತುವಲ್ಲಿ ಕಟ್ಟಿದ ಮನೆಗಳಿದಾವಲ್ವಾ, ಮರ್ಯಾದೆಯಾಗಿ ಜೀವನ ಮಾಡೋಕ್ಕಾಗಲ್ಲ ಅದರಲ್ಲಿ. ಮೊದಲೆಲ್ಲ ಟಾಯ್ಲೆಟ್ಗಳು ಹಿಂದೆ ಇರ್ತಿದ್ದು, ಆರಾಮ್ಸೆ ಬಿಟ್ಕೊಂಡು ಬರ್ಬೋದಿತ್ತು. ಈಗ ಫ್ರಂಟಲ್ಲಿ ಟಾಯ್ಲೆಟ್, ನಾವು ಒಳಗಡೆ ಹೋಗುವಾಗಲೇ ಪರಿಮಳ ಇಟ್ಕೊಂಡೇ ಹೋಗಬೇಕು. ಇವರ ಮನೆತನ ಎಂಥದ್ದು ಅಂತ ತೋರಿಸ್ಬಿಡುತ್ತೆ ಅದು. ಅದರಲ್ಲಿ ನಂಬಿಕೆ ಜಾಸ್ತಿ, ಯೇಸುವಲ್ಲಿ ನಂಬಿಕೆ ಇಲ್ಲ ನಮಗೆ. ಇನ್ನು ಡೈನಿಂಗ್ ಹಾಲಲ್ಲಿ ಪಕ್ಕಕ್ಕೆ ಟಾಯ್ಲೆಟ್. ಈಗ ಇನ್ನು ಸತ್ಯ ಹೇಳ್ತೀನಿ, ಈ ವಾಸ್ತುವಲ್ಲಿ ನಕಾಶೆ ಮಾಡಿ ಕೊಡೋರಿದಾರಲ್ಲ, ಸದ್ಯಕ್ಕೆ ಇನ್ನು ಕೊಟ್ಟುಬಿಡ್ತಾರೆ ನೋಡಿ. ಆ ಟೇಬಲ್ ಇದೆಯಲ್ಲ, ಚೇರ್, ಡೈನಿಂಗ್ ಟೇಬಲ್ ಚೇರ್, ಅದು ವಾಸ್ತು ಪ್ರಕಾರ ಸರಿ ಇಲ್ಲ, ಬೇಸಿನನ್ನೇ ಅಲ್ಲೇ ಇಟ್ಕೊಳ್ಳಿ. ಆರು ಬೇಸಿನ್, ನಡುವೆ ಟೇಬಲ್, ತಂದೊಂದು ಬಸ ಹಂಗ ಕೈ ಅತ್ತೇನೆ ಸೋಡ ಈಸೀಸ್ ಅತ್ತ ಮಾಗಿ ಊಟನು ಸೋಂಕಿನ. ಪ್ರೈಸ್ ದಿ ಲಾರ್ಡ್. ವಾಸ್ತು ಎಬ್ಬೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತ ನಂಬ್ತೀವಿ. ಇನ್ನು ಇಂಥದ್ರಲ್ಲಿ ನಂಬಿಕೆ, ದೇವರ ಮೇಲೆ ನಂಬಿಕೆ ಇಲ್ಲ. ಅವರನ್ನು ರಕ್ಷಕರನ್ನಾಗಿ ನಾವು ತಗೊಂಡಿದ್ದೀವಿ, ಆದರೆ ಜೀವೋದ್ಧಾರ ನಮಗೆ ಇದೆ ಅನ್ನುವಂಥದ್ದು ಇದರ ಮೇಲೆ. ಇನ್ನು ಮನೆಯ ಒಳಗಡೆ ಹೋಗುವಾಗ ಆ ಒಂದು ಬೆಲ್ಲು, ಚೈನೀಸ್ ಬೆಲ್ಲು, ಅದು ತಲೆಗೆ ತಾಕೊಂಡೇ ಹೋಗಬೇಕು. ಟೈಂ ಟೊಯಿಂಗ್ ಟೈಂ ಟೊಯಿಂಗ್, ಆ ಶಬ್ದ ಒಳ್ಳೇದಂತೆ. ಅದ್ಯಾಕೆ ಒಂದು ದೊಡ್ಡ ಗಂಟೆನೆ ಕಟ್ಟುಬಿಡಿ. ಇನ್ನು ಒಳಗಡೆ ಹೋದಾಗ ಹುಲ್ಲಿನ ಪೆಂಡಿಗಳು, ಅದು ಚೆನ್ನಾಗಿ ಚಿಗುರಿದ್ರೆ ಬಹಳ ಒಳ್ಳೆಯದಂತೆ. ಒಂದು ಕೆಲಸ ಮಾಡಿ, ಒಂದು ನಾಲ್ಕು ದನಾನೂ ಸಾಕಿ, ಚಿಗುರಿದ್ದಾಗೆ ಕಟ್ಟು ಮಾಡಿ ದನಕ್ಕೆ ಹಾಕಕ್ಕಾಗತ್ತೆ, ಹಾಲಾದರೂ ಸಿಗತ್ತೆ. ಇನ್ನು ಮೀನು, ವಾಸ್ತು ಮೀನು, ದೇವರ ಮೇಲೆ ನಂಬಿಕೆ, ದೇವರಿಗೆ ಅಸಾಧ್ಯದ ಯಾವುದೂ ಇಲ್ಲ, ಆದರೆ ಈ ಮೀನಿನ ಮೇಲೆ ಬಹಳ ನಂಬಿಕೆ. ಆ ತಲೆ ಮೇಲೆ ಹಿಂಗಿರುತ್ತೆ ಅಲ್ವಾ, ಒಂದೇ ಮೀನು ಇಟ್ಟಿರ್ತಾರೆ, ವಾಸ್ತು ಮೀನು. ಎರಡು ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದೆ. ಇಂಥದ್ರಿ ಈ ಆಲ್ಟರ್ ಇದೆಯಲ್ಲ, ಅಷ್ಟು ದೊಡ್ಡ ಅಕ್ವೇರಿಯಂ, ಅಷ್ಟು ದೊಡ್ಡ ಅಕ್ವೇರಿಯಮಲ್ಲಿ ಇಟೇ ಇಟ್ಟು ಸಣ್ಣ ಮೀನು, ಒಂದು ಒಂದು ಮೀನು ಬಿಟ್ಬಿಟ್ಟಿದ್ದಾರೆ. ನಾನು ಕೇಳಿದೆ ಅವನ ಹತ್ರ, ಅಲ್ಲ ಇಲ್ಲೊಂದು 25 ಮೀನು ಬಿಡ್ಬೋದಲ್ಲ, ಅಷ್ಟು ಜಾಗ ಇದೆಯಲ್ಲ, ಚೆನ್ನಾಗಿ ಕಾಣುತ್ತೆ, ಕಲರ್ ಕಲರ್ ಇದು ಮೀನು. ಏಯ್ ಬಿಡಂಗಿಲ್ಲಪ್ಪ, ಅದರದು ಅದು ವಾಸ್ತು ಮೀನು, ಒಂದೇ ಇರಬೇಕು, ಅದರಿಂದ ಜೀವೋದ್ಧಾರ. ನಾನು ಕೇಳಿದೆ, ಈ ಮೀನಿಗೆ ಎಷ್ಟು, 10 ರೂಪಾಯಿ 20 ರೂಪಾಯಿ? ಓ ಫಾದರ್, ನಿಮ್ಗೆ ಗೊತ್ತಿಲ್ಲ ಫಾದರ್, 5,000 ರೂಪಾಯಿ ಪದರದಕ್ಕೆ, 5,000 ರೂಪಾಯಿ, ಏ ಮಜಾ ದೇವ, ಏ ದ್ಯಾ ಮಸ್ತ್ ಲೇಕ್, 5,000ಕ್ಕೆ 5,000 ಅಂದರು. ನಾನು ಹೊಟ್ಟೆಗೆ ಚೂರಿ ಹಾಕದಂಗಾತು. ಆ 5,000 ಯಾರಾದರೂ ನನಗೆ ಕೊಟ್ಟಿದ್ದಿದ್ರೆ ವರ್ಷಕ್ಕೆ ಬಾಂಗಡೆ ಮೀನು ತಂದು ಯಾವಾಗಲೂ ತಿಂತಿದ್ದೆ ನಾನು. ಅಲ್ಲಿ ಇಷ್ಟು ಸಣ್ಣ ಮೀನಿಗೆ 5,000 ಕೊಡೋಕ್ಕೆ ನಿಮಗೆ ಹೊಟ್ಟೆ ಉರಿ ಬರಲ್ವ? ನಾನು ಆ ಮೀನ ಹತ್ರ ಹೋಗಿ ಸರಿಯಾಗಿ ನೋಡಿಕೊಂಡೆ, ಮೀನು ಇಷ್ಟೇ ಸಣ್ಣದು, ಆದರೆ ಹೊಟ್ಟೆ ಇಷ್ಟು ದೊಡ್ಡದು. ನಾ ಕೇಳಿದೆ, ಈ ಮಸ್ಟ್ಲಿ ಗುರುವಾರ್ಗಿ? ಅಲ್ಲ ಹೇಳಕ್ಕಾಗಲ್ಲ, ಅಲ್ಲ ಎಲ್ಲ ಮೀನುಗಳು ಮೊಟ್ಟೆ ಇಡ್ತವೆ ಅಂತ ಕೇಳಿದ್ದೀನಿ, ಇದು ವಾಸ್ತು ಸ್ಪೆಷಲ್ ಮೀನು, ರಕ್ಷಣೆ ಕೊಡುವ ಮೀನು, ಎಲ್ಲಾದರೂ ಮರಿ ಹಾಕಕ್ಕೂ ಸಾಕು ಅಂತೇಳಿ ನಾನು ಹಂಗೆ ಕೇಳಿದ್ದು, ಇದು ಗರ್ಭಿಣಿನಾ ಅಂತ ಕೇಳಿದೆ. ಅದಕ್ಕೆ ಅವರಂದರು, ಫಾದರ್ ಈ ಮೀನಿಗೆ 3 ದಿನದಿಂದ ಹುಷಾರಿಲ್ಲ. ಎಪ್ಪ, ಜೀವೋದ್ಧಾರವನ್ನು ತರುವಂಥ ಮೀನಿಗೆ 3 ದಿವಸದಿಂದ ಹುಷಾರಿಲ್ವ, ಇನ್ನು ಜೀವೋದ್ಧಾರ ಹೆಂಗೆ ಕೊಡುತ್ತೆ ಅದು? ನಮ್ಮನ್ನು ಹೇಗೆ ಐಶ್ವರ್ಯ ಕೊಡತ್ತೆ ಅದು? ನಮ್ಮನ್ನು ಹೇಗೆ ಆಶೀರ್ವಾದ ಮಾಡುತ್ತೆ? ಅದಕ್ಕೆ ಅವ್ರು ಹೇಳಿದ್ರು, ಫಾದರ್ ದೇವರು ಬಂದಾಗೆ ಬಂದ್ರಿ ಫಾದರ್, ನೀವು ರಿಟ್ರೀಟ್ ಕೊಡುವ ಫಾದರ್ ಅಲ್ವ, ಈ ಮೀನಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ಮನುಷ್ಯನ ತಲೆ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ, ಇನ್ನು ಈ ಮೀನಿಗೋಸ್ಕರ ಪ್ರೇಯರ್ ಮಾಡ್ತೀನಿ ನಾನು.
ಆದರೆ ನನಗೆ ಕನ್ಫ್ಯೂಷನ್ ಆಯಿತು, ಯಾವ ಪ್ರೇಯರ್ ಉಪಯೋಗ ಮಾಡೋದು ಅಂತ. ನನಗೆ ಅಮ್ಮ ಒಂದು ಪ್ರೇಯರ್ ಕಲಿಸಿಕೊಟ್ಟಿದ್ರು, ಈ ಮೀನು ಊಟ ಎಲ್ಲ ಮಾಡುವ ಮೊದಲು ಒಂದು ಪ್ರೇಯರ್ ಮಾಡಬೇಕಿತ್ತು. ನಾನು ಯೋಚನೆ ಮಾಡಿದ್ರೆ ಆ ಪ್ರೇಯರ್ ಆಗುತ್ತಾ? ಯಾಕಂದರೆ ಸತ್ತ ಮೀನಿಗೆ ಮಾಡುವ ಪ್ರೇಯರು, ಇದು ಜೀವಂತ ಇದೆ, ಆದರೂ ಆಗ್ಬೋದು ಅಂತೇಳಿ ಮಾಡ್ತೀನಿ ಅಂದೆ. ಈಗ ಪ್ರೇಯರ್ ಮಾಡುವಾಗ ಅವರಿಗೂ ಗೊತ್ತಾಗಬಾರ್ದಲ್ಲ ನಾನು ಯಾವ ರೀತಿ ಪ್ರೇಯರ್ ಮಾಡ್ತೀನಿ ಅಂತೇಳಿ. ಅದಕ್ಕೆ ನೀವೆಲ್ಲ ಒಳಗಡೆ ಹೋಗ್ರಿ ಅಂದೆ. ಯಾಕೆ ಅಂದರು, ಅದು ಮನುಷ್ಯನಿಗೋಸ್ಕರ ಮಾಡುವ ಪ್ರೇಯರಲ್ಲಿ ಮನುಷ್ಯರಿರಬೇಕು, ಇದು ಮೀನಿಗೆ ಗೋಸ್ಕರ ನಾನು ಮಾಡುವ ಪ್ರೇಯರು, ಮೀನು ಇದ್ದರೆ ಸಾಕು ನೀವೆಲ್ಲ ಒಳಗಡೆ ಹೋಗಿ, ನೀವು ಇಲ್ಲಿ ಇದ್ದರೆ ನಿಮಗೆ ಕೆಟ್ಟದಾಗತ್ತೆ ಅಂದೆ. ಎಲ್ಲ ಒಳಗಡೆ ಹೋಗಿದ್ರು. ನಾನೇನು ಮಾಡಿದೆ, ಅಕ್ವೇರಿಯಂ ಇದು ಬಾಗಿಲು ತೆಗೆದೆ, ನಾನು ಟ್ರೈ ಮಾಡಿದೆ ಹಿಂಗೆ ಕೈ ಇಟ್ಟು ಪ್ರೇಯರ್ ಮಾಡೋಣ ಅಂತ. ಅದು ಮೀನು ನಿಂತಲ್ಲಿ ನಿಲ್ಲಲ್ಲ, ನಾನು ಎಲ್ಲೆಲ್ಲಿ ಕೈ ಇಡ್ತೀನಿ ಆ ಕಡೆ ಓಡುತ್ತೆ. ಅದು ಬ್ಲೆಸ್ಸಿಂಗ್ ಹೋಗ್ಬೇಕಲ್ಲ ಒಳಗಡೆ. ಏನು ಮಾಡೋದು ಅಂತ ಯೋಚನೆ ಮಾಡಿದೆ, ಮೇಲೆ ಬಾಗಿಲು ತೆಗೆದೆ, ಎರಡೂ ಕೈ ಒಳಗಡೆ ಇಟ್ಟೆ ನೀರಿನ ಒಳಗಡೆ. ಯಾಕಂದರೆ ಬ್ಲೆಸ್ಸಿಂಗ್ ಡೈಲ್ಯೂಟ್ ಆಗಿ ಒಳಗಡೆ ಮೀನಿನ ಒಳಗಡೆ ಸೇರಲಿ ಅಂತೇಳಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಎರಡು ಕೈಗಳನ್ನು ನೀರಲ್ಲಿಟ್ಟು ಪ್ರೇಯರ್ ಮಾಡಿದೆ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತುತಿ ಆರಾಧನೆ ಮಹಿಮೆಗಳನ್ನು ಸಲ್ಲಿಸುತ್ತೇನೆ. ಯೇಸುವೆ, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಮನೆಯವರಿಗೆ ಈ ಮೀನಿನ ಮೇಲೆ ಬಹಳವಾದ ನಂಬಿಕೆ ಇದೆ, ನಿನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೂ ಈ ಮೀನಿನ ಮೇಲೆ ಬಹಳ ನಂಬಿಕೆ ಇದೆ. ನಿನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ಚಿತ್ತವಾದಲ್ಲಿ ನಾಳೆ ಈ ಮೀನು ಸತ್ತೇ ಹೋಗಲಿ ಅಂದೆ. ಮತ್ತೇನ್ರಿ, ಲೋಕವನ್ನು ಸೃಷ್ಟಿ ಮಾಡಿದ ದೇವರ ಮೇಲೆ ನಂಬಿಕೆ ಇಲ್ಲ, ಇವತ್ತಿದ್ದು ನಾಳೆ ಸತ್ತೋಗೋ ಈ ಮೀನಿನ ಮೇಲೆ ನಂಬಿಕೆ. ಬೆಳಿಗ್ಗೆ ಪುಣ್ಯಾತ್ಮ ರಿಟ್ರೀಟ್ಗೆ ಇಷ್ಟೇ ಇಷ್ಟು ಸಣ್ಣ ಮುಖ ಮಾಡಿಕೊಂಡು ಬಂದ. ನಾ ಕೇಳಿದೆ, ಏನಾಯಿತು? ಮೀನು ಸತ್ತೋಯ್ತು. ನಾನು ಒಳಗೊಳಗೆ, ದೇವ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂದೆ. ಆದರೆ ಜೋರು ಹೇಳಲಿಲ್ಲ, ಅವರಿಗೆ ಗೊತ್ತಾದರೆ ಮತ್ತೆ ಹೊಡೆಯಾಕಿದ್ದಾನೆ ಅವ ನನಗೆ. ಪ್ರೈಸ್ ದ ಲಾರ್ಡ್. ಕೆಲವರು ನನ್ನನ್ನೇ ನೋಡ್ತಾ ಇದ್ದಾರೆ ಆವಾಗದಿಂದ. ಹಾಂ, ಈ ರಿಟ್ರೀಟ್ ಆದಮೇಲೆ ಫಾದರ್ ಹತ್ರ ಏನೋ ಒಂದು ಮನೆಯದು ಸಮಸ್ಯೆ ಹೇಳಬೇಕು ಅಂತಿದ್ದೆ, ಇನ್ನೂ ಬೇಡ. ಯಾ ಮಲ್ದಿ ಸಾಂಗ್ ಪೊಡಲ್ಯ ಪದ್ರ ವಡೆ ಕಾಯಿ ಸಂಗ್ಲಿ ಯಾರು ಒಂತ್ಯಂತ ಗಲ್ತ ಪೂರ. ಪ್ರೈಸ್ ದ ಲಾರ್ಡ್. ಮತ್ತಿನ್ನೇನ್ರಿ, ದೇವರ ಹತ್ರ ನಮಗೆ ನಂಬಿಕೆ ಇಲ್ಲ, ಎಲ್ಲವನ್ನ ಮುನ್ನಡೆಸುತ್ತಿರುವಂಥ ಜೀವೋದ ರಕ್ಷಕನಲ್ಲಿ ನಂಬಿಕೆ ಇಲ್ಲ, ಇಂಥದ್ರಲ್ಲಿ ಎಲ್ಲ ನಂಬಿಕೆ. ಅದು ಜೀವ ಕೊಡುತ್ತೆ, ಆ ವೇಳೆ ಜೀವ ಕೊಡುತ್ತೆ. ಅದೇ ಟೈಮಿಗೆ ಆರಂಭ ಮಾಡಬೇಕು. ಆ ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ನಿಮಗೆ ಜೀವೋದ್ಧಾರ ಇಲ್ಲ, ಜೀವೋದ್ಧಾರವಿಲ್ಲ. ಆದ್ರಿಂದ ಅವರೇ ನಮ್ಮ ಏಕೈಕ ರಕ್ಷಕ. ಈ ಲೋಕದಲ್ಲಿ ನಮ್ಮನ್ನು ರಕ್ಷಣೆ ಮಾಡಕ್ಕಿರುವಂತ ವ್ಯಕ್ತಿಯೊಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ವೇಳೆಯಲ್ಲ, ಯಾವುದೇ ಅಮಾವಾಸ್ಯೆಯಲ್ಲ, ಯಾವುದೇ ಹುಣ್ಣಿಮೆಯಲ್ಲ, ದೇವಾದಿ ದೇವ. ಅದೇ ರೀತಿಯಲ್ಲಿ ಆ ನಾಮಕ್ಕಿಂತ ಮಿಗಿಲಾದ ನಾಮ ಬೇರೊಂದಿಲ್ಲ, ಯಾವ ದೋಷನೂ ಇಲ್ಲ. ನೆನಪಿನಲ್ಲಿಟ್ಕೊಳ್ಳಿ, ತುಂಬಾ ಜನ ಪ್ರಾರ್ಥನೆ ಮಾಡುವವರು ಹೇಳ್ಬೋದು ನಿಮಗೆ ಆ ದೋಷ ಸರ್ಪದೋಷ ಈ ದೋಷ. ಒಂದು ಪ್ರಾಣಿಯಿಂದ ದೋಷ ಬರ್ತದೆ ಅಂತೇಳಿದರೆ ಮನುಷ್ಯನಿಂದ ಎಷ್ಟು ದೋಷ ಬರಕ್ಕಿಲ್ಲ ಹೇಳಿ ನೀವು. ಹಾಗಾದರೆ ಸರ್ಪದೋಷ ಇದೆ ಅಂತೇಳಿದರೆ ಚೀನಾದವರೆಲ್ಲ ಸತ್ತೋಗಬೇಕಿತ್ತು ಇಷ್ಟರ ಒಳಗೆ. ಚೀನಾದವರು ಸತ್ತೋಗಬೇಕಿತ್ತು. ಹಾವು ಕಂಡ್ರೆ ಸಾಕು, ಓಡಾಡಿಸಿ ಓಡಿದು ಚರ್ಮ ಸುಲಿದು ತಿಂತಾರೆ ಅವರು. ಸತ್ಯ ಹೇಳ್ತೀನಿ, ಇಲ್ಲೇ ಚಿಕ್ಕಮಗಳೂರಲ್ಲಿ ಹೋಲಿ ಕ್ರಾಸ್ ಹಾಸ್ಪಿಟಲ್ ಅಂತಿದೆ ಚಿಕ್ಕಮಗಳೂರಲ್ಲಿ. ನಮ್ಮ ಒಬ್ಬನು ಸಿಸ್ಟರ್ ಹರಪನಹಳ್ಳಿಯಲ್ಲಿ ಇದ್ದಾರೆ ಸಿಸ್ಟರು, ಅವರನ್ನು ಲ್ಯಾಬ್ಗೆ ಆಗಿ ಅಲ್ಲಿಗೆ ಕಳಿಸಿದ್ದೀವಿ ಕಲಿಯಕ್ಕೆ. ಅವರು ಮೊನ್ನೆ ರಜೆಯಲ್ಲಿ ಬಂದಿದ್ರು. ನಮ್ಮ ಹಿತ್ತಲಲ್ಲಿ ಒಂದು ಸಣ್ಣ ಹಾವು ಓಡಾಡ್ತು. ಅದಕ್ಕೆ ಸಿಸ್ಟರ್ ಹೇಳ್ತಾರೆ, ನಮ್ಮ ಕಂಪೌಂಡ್ ಒಳಗಡೆ ಇದು ಬರಬೇಕಿತ್ತು. ಯಾಕೆ ಅಂದೆ, ಅಯ್ಯೋ ನಮ್ಮಲ್ಲಿಂದ ಮಿಜೋರಾಮಿಂದ ನಾಗಾಲ್ಯಾಂಡಿಂದ ಮಕ್ಕಳಿದ್ದಾರೆ,
ಅವರು ಮೊನ್ನೆ ಒಂದು ಹಾವು ಬಂದಿತ್ತು ನಾಗರ ಹಾವು ಅಂತೆ, ನಾಗರ ಹಾವು ಬಂದಿತ್ತು ಹಿತ್ತಲ ಒಳಗಡೆ, ಅದ್ರಲ್ಲಿ ನಾಲ್ಕು ಜನ ಹೋಗಿ ಅದನ್ನು ಹಿಡಿದು ಬಿಟ್ಟು ತಲೆ ಕಟ್ ಮಾಡಿ ಕೆಳಗಡೆ ಬೆಂಕಿ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸುಲಿದು ಬಿಟ್ಟು ಅಲ್ಲೇ ಉಪ್ಪು ಖಾರ ಹಾಕಿ ತಿಂದುಬಿಟ್ರಂತೆ. ಇಂಡಿಯಾದಲ್ಲೇ, ಅಸ್ಸಾಂ 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 ನಾಗಾಲ್ಯಾಂಡ್. ಹಾಂ ಸಿ, ಹಾಗಾದರೆ ಅವರಿಗೆ ಅವರಿಗೆ ಈಗ ನಾಗದ್ವಷ ಖಂಡಿತವಾಗಿರಬೇಕು. ಆದ್ರಿಂದ ನೋಡಿ, ಯೇಸು ನಾಮಕ್ಕಿಂತ ಮಿಗಿಲಾದ ನಾಮ ಬೇರೊಂದಿಲ್ಲ, ಬೇರೆ ಯಾವ ನಾಮದಲ್ಲಿಯೂ ಕೂಡ ನಿಮಗೆ ರಕ್ಷಣೆನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಆ ದೋಷ ಅಂತೆ ಈ ದೋಷ ತಲೆಯಲ್ಲಿ ಇಲ್ಲ ಸಲ್ಲದ್ದೆಲ್ಲ ತುಂಬಿಸಿಬಿಟ್ಟು ಯೇಸು ನಾಮ ಒಂದನ್ನು ಉಚ್ಚಾರ ಮಾಡದೆ ಬೇರೆಲ್ಲವನ್ನ ಉಚ್ಚಾರ ಮಾಡ್ತೀರಾ ನೀವು? ಮೊದಲು ಅದನ್ನು ಮಾಡಿ, ಯೇಸು ನಾಮಕ್ಕೆ ಸಲ್ಲತಕ್ಕಂಥ ಗೌರವವನ್ನು ಕೊಡಿ. ಯಾಕಂದರೆ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 1:21 ನಾವು ನೋಡ್ತೀವಿ, ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡಲು ಆತನು ಬಂದನು. ಭಾರತದಲ್ಲಿ ಏನು ಧರ್ಮಗಳಿಗೇನು ಕಡಿಮೆ ಇಲ್ಲ, ಹೌದಾ? ನೀವು ಯಾವ ಧರ್ಮ ಗ್ರಂಥವನ್ನು ಬೇಕಾದರೂ ಓದಿ ನೋಡಿ, ಶಿಷ್ಟ ರಕ್ಷಕ ದುಷ್ಟ ಶಿಕ್ಷಕ. ಒಳ್ಳೆಯವರು ಉಳಿಬೇಕು, ಕೆಟ್ಟವರು ಹೋಗಬೇಕು. ಈ ಪಾಲಿಸಿಗೆ ಎಲ್ಲಾದರೂ ಅಂಟ್ಕೊಂಡಿದ್ದರೆ ಪ್ರಪಂಚದ ಜನಸಂಖ್ಯೆ ಇವತ್ತು ಖಾಲಿ ಆಗ್ತಿತ್ತು, ಯಾರೂ ಉಳಿತಾ ಇರಲಿಲ್ಲ. ಯಾಕಂದರೆ ಕೆಟ್ಟವರೆಲ್ಲ ಅಳಿಬೇಕು. ಇಲ್ಲಿ ಕೂತವರು ನೀವೇನು ಒಳ್ಳೆಯವರ? ನಾನೇನು ಒಳ್ಳೆಯವನ? ನಾನು ಒಳ್ಳೆಯವನ ಎದುರಿಗೆ ಮಾತ್ರ, ಒಳಗಡೆ ನಿಮಗೇನು ಗೊತ್ತು ನಾನು ಎಷ್ಟು ಕೆಟ್ಟವನು ಅಂತೇಳಿ. ಯಾ ಅಷ್ಟೇ, ಎಲ್ಲರ ಜೀವನದಲ್ಲೂ ಅಷ್ಟೇ. ಎಷ್ಟೇ ಭಕ್ತಿವಂತರ ನಾವು ಆಗಿರಲಿ, ಕೆಟ್ಟತನ ಸ್ವಲ್ಪ ಆದರೂ ನಮ್ಮಲ್ಲಿ ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಆದ್ರಿಂದ ಕೆಟ್ಟತನಕ್ಕೆ ಈ ಪ್ರಪಂಚದಲ್ಲಿ ಜಾಗ ಇಲ್ಲ ಅಂದಮೇಲೆ ನಮಗೆ ಬದುಕೋದಕ್ಕೆ ಹಕ್ಕಿಲ್ಲ, ಸಾಯಲೇಬೇಕು ನಾವೆಲ್ಲರೂ. ಆದರೆ ಯೇಸು ಬಂದಿರುವಂಥದ್ದು ನೋಡಿ, ಈ ಒಬ್ಬರೇ ಒಬ್ಬ ದೇವರು ಪ್ರಪಂಚದಲ್ಲಿ. ಎಷ್ಟೇ ಮುಕ್ಕೋಟಿ ದೇವರುಗಳಿದ್ದರೂ ಕೂಡ ಪ್ರಪಂಚದಲ್ಲಿ ಮನುಷ್ಯರಾಗಿ ಮನುಷ್ಯನನ್ನು ರಕ್ಷಣೆ ಮಾಡೋದಕ್ಕೆ ಬಂದಿರುವಂಥ ದೇವರೊಬ್ಬರು ಇದ್ದಾರೆ ಅಂತೇಳಿದರೆ ಅವರು ಯೇಸು ಕ್ರಿಸ್ತರು ಮಾತ್ರ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲ ಬೇರೆ ಯಾವ ದೇವರ ಅವತಾರಗಳನ್ನು ಬೇಕಾದರೂ ನೀವು ತೆಗೆದುಕೊಂಡು ನೋಡಿ, ಯಾವ ದೇವರ ಅವತಾರವನ್ನು ಬೇಕಾದರೂ ನೋಡಿ, ಅವರ ಅವತಾರ ವ್ಯಕ್ತಿ ಬಂದಿದ್ದೇ ಒಂದು ಒಬ್ಬ ರಾಕ್ಷಸನನ್ನು ಕೊನೆಗೊಳಿಸುವುದಕ್ಕೆ, ಯಾವುದೋ ಒಬ್ಬ ರಾಜನನ್ನು ತಳ್ಳಿ ಕೆಳಗಡೆ ನಾಶ ಮಾಡೋದಕ್ಕೆ. ಆ ರಾಜನನ್ನು ಕೊಂದು ಬಿಡ್ತಾರ, ಅವರ ಅವತಾರ ಮುಗಿಯಿತು, ಮುಗಿದೋಯ್ತು. ಆದರೆ ಯೇಸು ಅವತಾರ ವ್ಯಕ್ತಿಯಲ್ಲ, ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಬಂದರು. ಅವರು ನಮ್ಮ ರಕ್ಷಕರಾದರು. ಕಾರಣ ಇಷ್ಟೇ, ಕಾರಣ ಇಷ್ಟೇ. ಮನುಷ್ಯ ಮಾಡಿರುವ ಪಾಪಕ್ಕೆ ಮನುಷ್ಯನೇ ಪರಿಹಾರ ಮಾಡಬೇಕಿತ್ತು. ನಾನೇ ಯೋಚನೆ ಮಾಡ್ತಾ ಇದ್ದೆ, ಬೈಬಲಲ್ಲಿ ತುಂಬ ಕಡೆ ನಾನು ಓದಿದೆ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಎಲ್ಲವನ್ನ ಮಾಡುವುದಕ್ಕೆ ಶಕ್ತರು ಅವರು. ನೀವು ಓದಿದ್ದೀರಲ್ವಾ, ನೀವು ಓದಿದ್ದೀರಿ. ಆದರೆ ನನಗೆ ಒಂದು ಪ್ರಶ್ನೆ, ನಿಮಗೂ ಬಂದಿರ್ಬೋದೋ ಏನೋ ಈ ಪ್ರಶ್ನೆ, ಹಾಗಾದರೆ ದೇವರು ಯಾಕೆ ಶಿಲುಬೆಯ ಮೇಲೆ ಸಾಯಬೇಕಿತ್ತು, ಎಷ್ಟು ಕಷ್ಟಪಡಬೇಕಿತ್ತು? ಈಗ ಅವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂದರೆ ಸ್ವರ್ಗದಲ್ಲೇ ಕುಳಿತು ಬಿಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸೋಕ್ಕೆ ಆಗಿಲ್ವಾ? ಆಗುತ್ತೋ ಇಲ್ವೋ? ಆಗುತ್ತೋ ಇಲ್ವೋ? ಹೌದಲ್ವಾ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ಅಂತೇಳಿದರೆ ಕ್ಷಮಿಸಲ್ಪಡ್ತಿತ್ತೋ ಇಲ್ವೋ? ಮತ್ತೆ ಯಾಕೆ ಆ ದನದ ಕೊಟ್ಟಿಗೆಯಲ್ಲಿ ಜನಿಸಿ ಮತ್ತೆ ಕಷ್ಟಪಟ್ಟು ಆ ಶಿಲುಬೆ ಮೊಳೆಗಳನ್ನು ಜಡಿಸಿಕೊಂಡು ಅಷ್ಟು ಗಾಯ ಮಾಡಿಕೊಂಡು ಸಾಯಬೇಕಿತ್ತು? ನನಗೂ ಇದೇ ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ.
ಯಾಕೆ ದೇವರು ಮನುಷ್ಯರಾದರು ಅಂತ. ಏನೋ ಓದ್ತಾ ಇದ್ದೆ ಮನೆಯಲ್ಲಿ ಕೂತು, ಹಿಂದ್ಕಡೆ ಬಾವಿಯಲ್ಲಿ ದೊಡ್ಡ ಶಬ್ದ ಆಯಿತು, ಡಬ್ ಅಂತ. ಏನು ಬಿತ್ತು ಅಂತ ಹೋಗಿ ನೋಡ್ತೀನಿ, ಗಂಡು ಬೆಕ್ಕು. ಮನೆಯಲ್ಲಿದ್ದಂಥ ಗಂಡು ಬೆಕ್ಕು ಬಾವಿಯಲ್ಲಿ ಬಿದ್ದುಬಿಟ್ಟಿದೆ. ಒಬ್ಬನೇ ಇದ್ದೀನಿ ನಾನು, ಏನು ಮಾಡೋದು? ಇಡೀ ನಮ್ಮ ನಾಲ್ಕೈದು ಮನೆಗೆ ಇರೋದು ಒಂದೇ ಬಾವಿ ನಮ್ಮದು. ಏನು ಮಾಡಿದೆ? ನೀವಾದರೂ ಏನು ಮಾಡ್ತೀರಾ? ಬುಟ್ಟಿ ಬುಟ್ಟಿ ಕಟ್ಟಿ ಕೆಳಗಡೆ ಇಳಿಸ್ತೀರಿ, ಹೌದಾ? ಬಾವಿ ಕಟ್ಟೆಯಲ್ಲಿ ಕೂತ್ಕೊಟ್ಟು ಮ್ಯಾವ್ 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 ಎ ಎ ಎ ಎ ಎ ಅರ್ಥ ಆಗುತ್ತೆ ಅದಕ್ಕೆ ಭಾಷೆ. ಹ್ಞೂ ಹ್ಞೂ. ನಾನು ಬಾವಿ ಕಟ್ಟೆಯಲ್ಲಿ ಕೂತು ಒಂದು ಪ್ರಸಂಗ ಕೊಟ್ಟೆ ಅದಕ್ಕೆ. ತುಮಕಾಂಕೇಶ ಶರ್ಮ ಒಂದು ದಿವಸ ದಿತಾಂಗಿ ತಶಂತ ಪಾಯಿಂಚ ಕಟ್ಟ್ಯಾರು ಬಸವನ್ ಏಕ ಶರ್ಮ ಮಾಜರ್ ಆಗದಿಲ್ಲೋ ಅವೆ. ಅದರ ಒಳ್ಳೆಯದಕ್ಕೆ ನಾನು ಪ್ರಸಂಗ ಕೊಟ್ಟೆ. ನಾನು ಏನು ಹೇಳಿದೆ ಗೊತ್ತಾ? ನಿನ್ನ ಕಣ್ಣು ಕಾಣಿಲ್ವ ಬಾವಿ ಇದೆ ಅಂತ ಗೊತ್ತಾಗಿಲ್ಲ ನಿನಗೆ? ಬಾವಿಗೆ ಬಿದ್ದಿದೆಯಾ? ಈಗ ಮ್ಯಾಮ್ 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 ಅಂತೀಯ. ಬಾ ಈಗ ಬುಟ್ಟಿ ಕಟ್ತೀನಿ, ನನಗೆ ಬೇರೆ ಕೆಲಸ ಇಲ್ಲ ಅಂತ ಬಂದು ಕೂತ್ಕೋ, ಎಳಿತೀನಿ ನಾನು. ಜೀವಂತವಾಗಿ ಉಳಿತೀಯ, ಇಲ್ಲಾಂದ್ರೆ ಈಗ ಸಾಹಿತ್ಯ ಮುಳುಗಿಬಿಟ್ಟು. ನಾನೇನು ಮಾಡಿದೆ? ಇಷ್ಟು ಪ್ರಸಂಗ ಕೊಟ್ಟು ಬುಟ್ಟಿಯನ್ನು ಮೆಲ್ಲ ಆ ಕಡೆಗೆ ತಗೊಂಡೋದೆ. ಆ ಬೆಕ್ಕು ಒಮ್ಮೆಗೆ ಮ್ಯಾವ್ ಅಂತೇಳಿ ಹಾರ್ತು ಎಲ್ಲಿಗೆ? ನೀರಿಗೇನೆ, ಪುಳುಕು ಒಳಗಡೆ. ನಾನು ಬೆಕ್ಕು ಇಲ್ಲ, ನೀರು ಒಳಗಡೆ. ಮತ್ತೆ ಹಿಂಗಿಂಗಿಂಗಿಂಗಿಂಗಿಂಗ ಮಾಡಿ ಮೇಲೆ ಬಂತು, ಈ ಕಡೆಗೆ ಬಂತದು. ನಂದು ಬುಟ್ಟಿ ಇಲ್ಲಿದೆ. ಮತ್ತೆ ಬುಟ್ಟಿನ ಹಿಂಗೆ ಮಾಡಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಈ ಕಡೆ ಬಂದೆ. ಮತ್ತೆ ಆ ಕಡೆಗೆ ಆರ್ತು. ಒಂದೊಬ್ಬ ಇದೆ ನೋಡಿ ಬೆಕ್ಕಿಗೆ, ನೀನು ಹೋಗುವ ಕಾಲಕ್ಕೆ ನಿನಗೆ ನಮಗೆ ನೀರು ಕುಡಿಯಾದಾಗೆ ನೀನು ಮಾಡ್ತೀಯ ಈಗ. ನಾನು ಬೈದದ್ದೇ ಬಂತು, ಅದು ಜಂಪ್ ಹೊಡೆಯೋದು ನಿಲ್ಲಿಸಿಲ್ಲ. ಒಮ್ಮೆ ಈ ಕಡೆಗೆ ಜಂಪ್ ಹೊಡೆಯುತ್ತೆ, ಒಮ್ಮೆ ಆ ಕಡೆಗೆ ಜಂಪ್ ಹೊಡೆಯುತ್ತೆ. ಕೊನೆಗೆ ನನ್ನ ಶರ್ಮವನ್ನು ನಿಲ್ಲಿಸಿದೆ ನಾನು. ನನ್ನ ಪ್ರಸಂಗ ನಿಲ್ಲಿಸಿಬಿಟ್ಟು ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲ, ನನಗೆ ಒಂದು ವೇಳೆ ಬೆಕ್ಕಿನ ಭಾಷೆ ಬರ್ತಾ ಇದ್ದಿದ್ದರೆ ಅದರ ಭಾಷೆಯಲ್ಲೇ ಶರ್ಮ ಕೊಡ್ಬೋದಿತ್ತು. ಮ್ಯಾವ್ 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 ಅರ್ಥ ಆಗ್ತಿತ್ತು ನನ್ನ ಭಾಷೆ. ಬೆಕ್ಕಿಗೆ ಅರ್ಥ ಆಗಿಲ್ಲ, ಅದು ಬೆಕ್ಕು ಏನು ಒದರುತ್ತೆ ಅಂತ ನನಗೆ ಹೋಗಿಲ್ಲ. ಕೊನೆಗೆ ಯಾರೋ ಒಬ್ಬ ದಾರಿಯಲ್ಲಿ ಹೋಗುವವ ಫಾದರ್ ಏನು ಮಾಡ್ತಿದ್ರಾ ಅಂತ ಕೇಳ್ದ. ನೋಡಪ್ಪ, ನಾನು ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ. ಅಯ್ಯೋ, ಬೆಕ್ಕು ಬಂದು ಕೂತ್ಕೊಳ್ಳಲ್ಲ ಫಾದರ್, ಅದೀಗ ಸಾಯುತ್ತೆ. ಒಂದು ಹಗ್ಗ ತನ್ನಿ, ದೊಡ್ಡ ಹಗ್ಗ ಕಟ್ಟಿ ಅವ ಕೆಳಗಡೆ ಇಳಿದುಬಿಟ್ಟು ಬೆಕ್ಕನ್ನು ಹಿಡ್ಕೊಂಡು ಮೇಲೆ ಬಂದ. ಮತ್ತೆ ಇಳಿಲೇಬೇಕಾಯ್ತು ಬಾವಿಗೆ. ಅದೇ ರೀತಿಯಲ್ಲಿ ಮಾನವನ ಚರಿತ್ರೆಯಲ್ಲಿ ನಡೆಯಿತು. ಮನುಷ್ಯನಿಗೆ ದೇವರು ಉಂಟು ಮಾಡಿದರು, ಆ ಮರದ ಹಣ್ಣನ್ನು ತಿನ್ನಬೇಡ ತಿನ್ನಬೇಡ. ದೇವರಿಗೇನು ಗೊತ್ತು, ಮನುಷ್ಯನಿಗೆ ಯಾವುದು ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾನೆ. ನೋಡಿ, ನೀವು ಮನೆಯಲ್ಲಿ ನೋಡಿ, ಮಕ್ಕಳಿಗೆ ಬಾಗಿಲಿಗೆ ಪೇಂಟ್ ಕೊಟ್ಟಿದ್ದೀರ, ಬಾಗಿಲಿಗೆ ಪೇಂಟ್ ಕೊಟ್ಟಿದ್ದೀರ, ಈ ಸಣ್ಣ ಸಣ್ಣವ್ ಇರ್ತಾವಲ್ವ, ಅಪ್ಪಣ್ಣ ಕತ ಪೇಂಟ್ದಿಲ್ಲ ಅಪ್ಪಣ್ಣ ಕತೈತೆ ಅಂತ ಹೇಳಿ ಹೋಗಿ ಎರಡೇ ನಿಮಿಷಕ್ಕೆ ಮಮ್ಮೆ ಲಾಗ್ಲ. ನೀವು ಹೇಳದಿದ್ರು ಅವರು ಮುಟ್ಟಲ್ಲ, ಯಾವಾಗ ನೀವು ಹೇಳ್ತೀರ ಅವರಿಗೆ ಮುಟ್ಟಿ ನೋಡ್ಲೇಬೇಕು. ಮಮ್ಮಿನ ಸಂಗಲೇ ಸತ್ಗಿ ಪೋಟಿಗಿ. ಅದೇ ರೀತಿಯಲ್ಲಿ ಮನುಷ್ಯನಿಗೂ ಆ ಮರದ ಹಣ್ಣನ್ನು ತಿನ್ನಬೇಡ ಅಂತ ದೇವರು ಹೇಳಿದರು, ತಿಂದೇ ಬಿಟ್ಟಾವ. ಪರೀಕ್ಷೆ ಮಾಡೇ ನೋಡಬೇಕು ನಮಗೆ, ಯಾವುದನ್ನು ಮಾಡಬೇಡ ಯಾವುದನ್ನು ನೋಡಬೇಡ ಅಂತ ಯಾವಾಗ ನಮಗೆ ಹೇಳ್ತಾರೋ. ನೀವು ನೋಡಿ, ಸಣ್ಣದಿರುವಾಗ ನಿಮ್ಮ ಅಪ್ಪ ಹೇಳಿರ್ಬೋದು, ಬಿಡಿ ಒಣ್ಣ ಕರೆ ಹೇಳಿದ್ದಾರೆ. ಹಾಂ, ಅಪ್ಪ ಬಿಸಾಡಿದ್ದನ್ನು ಮೆಲ್ಲ ಎಕ್ಕಿ ಪಟ್ಲೆ ನಣಿಯಂತು. ನಾನು ಜೀವಮಾನದಲ್ಲಿ ಒಮ್ಮೆ ಪ್ರಾಕ್ಟೀಸ್ ಮಾಡಿದ್ದು
ಒಂದೇ ಸಾರಿ. ಅಪ್ಪ ಹೇಳಿದರು ಇದು ಒಳ್ಳೆಯದಲ್ಲ ಅಂತ. ಅಪ್ಪ ಎಳಿತಾ ಇದ್ರು, ಅಪ್ಪ ಎಳಿತಾ ಇದ್ರು ಸಖತ್ತು, 25-30 ಬೀಡಿಗಳನ್ನು ಎಳಿತಾ ಇದ್ರು. ಅದು ಎಳೆದಿರುವಂಥದ್ದು ತುದಿ ಬಿಸಾಡಿರ್ತಾರಲ್ಲ. ನಾನೇನು ಮಾಡಿದೆ, ನಾನು ತಮ್ಮ ಇಬ್ಬರೂ ಹೋಗಿ ಬಚ್ಚಲು ಮನೆಗೆ ಹೋಗಿ ಇಟ್ಬಿಟ್ಟು ಕೋಲಿ ಇತಿಹಾಸಂದ್ರು ಎಳಿತಾ ಇದ್ದೀವಿ, ಅದಕ್ಕೆ ಬೆಂಕಿ ಹತ್ತಾ ಇಲ್ಲ. ಹಿಂದೆ ಕಡೆಯಿಂದ ಅಮ್ಮ ಬಂದಿದ್ದು ನಮಗೆ ಗೊತ್ತೇ ಇಲ್ಲ ಇಬ್ಬರಿಗೂ. ಪಾಟೀಕ್ ಏಕ ಸರಣಿ ಕುಂಟೆ ಅಂತ ಏಕ ಮಾರು ಪೊಡ್ಲ ತ್ಯಾದಿಸುತ್ತು ಬಂದು ಪೊರ್ಕೆಯಲ್ಲೇ ಒಂದು ಕೊಟ್ಟಿದ್ದಾರೆ ನಮಗಿಬ್ಬರಿಗೂ. ಒಂದೇ ಹೊಡೆತ ಇಬ್ಬರಿಗೂ ಬಿದ್ದಿದೆ ಡಿಬ್ ಅಂತ. ಆ ಬೀಡಿ ಎಲ್ಲೋಗಿದೋ, ನಾವೆಲ್ಲಿ ಬಿದ್ದಿದ್ದೇವೋ ದೇವರಿಗೇ ಗೊತ್ತು. ಆದ್ದರಿಂದ ನಮಗೆ ಯಾವುದು ಮಾಡಬೇಡ ಅಂತೀವೋ ಅದನ್ನು ಮಾಡೋದು ನಾವು ಜಾಸ್ತಿ. ಆದ್ದರಿಂದ ದೇವರು ಹೇಳಿದರು ಮನುಷ್ಯನಿಗೆ, ನೀವು ಮಾಡಬೇಡ, ಆ ಮರದ ಹಣ್ಣನ್ನು ತಿನ್ನಬೇಡ ಅಂತ ದೇವರು ಹೇಳಿದರು. ಆದರೆ ಆತ ತಿಂದ, ಪಾಪಕ್ಕೆ ಒಳಗಾದ. ಆದರೂ ನೋಡಿ ದೇವರು ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಅವರು ಅಲ್ಲಿಯೇ ಘೋಷಣೆ ಮಾಡಿದರು, ನಿಮ್ಮನ್ನು ರಕ್ಷಿಸುವುದಕ್ಕೆ ಒಬ್ಬ ರಕ್ಷಕನನ್ನು ನಾನು ಕಳುಹಿಸುತ್ತೇನೆ. ಪಾಪದಲ್ಲಿ ಬಿದ್ದಂಥ ಮನುಷ್ಯನನ್ನು ಹುಡುಕಿಕೊಂಡು ದೇವರು ಬಂದರು. ಆದರೆ ಮನುಷ್ಯರಿಗೆ ಅರ್ಥ ಆಗಿಲ್ಲ, ಅದು ರಕ್ಷಕ ಬರ್ತಾನೆ ಅಂತ ಅರ್ಥ ಆಗಿಲ್ಲ. ಪ್ರವಾದಿಗಳನ್ನು ಕಳುಹಿಸಿದ್ರು, ಪಾಪ ಮಾಡಬೇಡ, ಪಾಪ ಮಾಡಬೇಡ, ಪಾಪ ಮಾಡಬೇಡ ಅಂತ ದೇವರು ಆತನಿಗೆ ಹೇಳಿದ್ರು ಕೂಡ ಆತ ಅವನ್ನು ನಾವು ನಮ್ಮಷ್ಟಕ್ಕೆ ಜೀವನ ಮಾಡಿದೆವು. ದೇವರು ಯೋಚನೆ ಮಾಡಿದರು, ನಾನು ದೇವರ ಭಾಷೆಯಲ್ಲಿ ಇವರಿಗೆ ಹೇಳಿದರೆ ಇವರಿಗೆ ಅರ್ಥ ಆಗಲ್ಲ. ಆದ್ದರಿಂದ ಮಗನೇ ನೀ ಹೋಗು, ಮನುಷ್ಯನ ರೂಪದಲ್ಲಿ ನೀನು ಹೋಗಿ ಮನುಷ್ಯರ ಹತ್ರ ನೀನು ಮಾತಾಡಿದರೆ ಅವರಿಗೆ ಗೊತ್ತಾಗತ್ತೆ. ಅದಕ್ಕಾಗಿ ನೋಡಿ ಯೇಸು ನಮ್ಮಂತೆ ಮನುಷ್ಯರಾಗಿ ನಮ್ಮಂತೆ ಕಷ್ಟಪಟ್ಟು ನಾವು ಮಾಡಿರುವ ಪಾಪಕ್ಕೆ ಬಲಿಯಾಗಿ ಅರ್ಪಿತವಾದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಮ್ಮ ಪಾಪಗಳಿಗೆ ತನ್ನ ಜನರನ್ನ ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರ ಸಿಗೋದಿಲ್ಲ. ಏಸು ರಕ್ಷಕ. ಯಾಕಂದ್ರೆ ಯೇಸುವನ್ನ ಒಂದು ಗುಂಪಿಗೆ ಸೇರಿಸುವುದಕ್ಕಾಗೋದಿಲ್ಲ, ಒಂದು ಗುಂಪಿಗೆ ಸೇರಿಸುವುದಕ್ಕಾಗದು. ನಾವು ನಂಬುವ ದೇವರನ್ನ ನಮಗೆ ಸೀಮಿತವಾಗಿಡೋದಕ್ಕಾಗೋದಿಲ್ಲ. ಅವರು ಇಡೀ ಲೋಕದ ರಕ್ಷಕ, ಇಡೀ ಲೋಕದ ರಕ್ಷಕ. ಯಾಕಂದ್ರೆ ಪ್ರಪಂಚದಲ್ಲಿರುವಂಥ ಎಲ್ಲ ಧರ್ಮ ಗ್ರಂಥಗಳನ್ನು ಬೇಕಾದರೂ ತಡ್ಕಾಡಿ, ಅಲ್ಲಿ ಯೇಸುವಿನ ಹೆಸರು ಎಲ್ಲ ಗ್ರಂಥಗಳಲ್ಲಿಯೂ ನಿಮಗೆ ಕಾಣಕ್ಕೆ ಸಿಗತ್ತೆ. ಉಪನಿಷತ್, ಋಗ್ವೇದದಲ್ಲಿ, ಪ್ರಜಾಪತಿ, 5 ಗಾಯಗಳನ್ನು ಹೊಂದಿದವನು, ಮರಕ್ಕೆ ತೂಗು ಹಾಕಲ್ಪಟ್ಟವನು, ಕನ್ನಿಕಾಸುತ, ನಾರಾಯಣ, ನೀರಿನ ಮೇಲೆ ನಡೆದವನು, ನಾಮ ಉಲ್ಲೇಖ ಇದೆ ಋಗ್ವೇದದಲ್ಲಿ. ಕುರಾನ್, ಮಹಮ್ಮದ್ ಪ್ರವಾದಿ ಮಹಮ್ಮದನ ಹೆಸರು ಬರೋದು 2-3 ಕಡೆ ಮಾತ್ರ ಕುರಾನಲ್ಲಿ, 2-3 ಕಡೆ ಮಾತ್ರ. ಆದರೆ ಯೇಸುವಿನ ಹೆಸರು ಸರಿಸುಮಾರು 24ಕ್ಕಿಂತಲೂ ಜಾಸ್ತಿ ಕಡೆ ಬರುತ್ತೆ. ಮಾತ್ರ ಅಲ್ಲ, ಕೊನೆಗೆ ಕುರಾನ್ ಎಂಡ್ ಆಗುವುದು ಹೇಗೆ ಗೊತ್ತಾ? ಮಹಮ್ಮದ್ ನೀನು ಪಾಪಿ, ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ದೇವ ಪುತ್ರ ಈಸಾ ಮೆಸ್ಸಿಯಾ ಬರ್ತಾನೆ. ನಿನ್ನ ರಕ್ಷಣೆ ಆತನಿಂದ ಮಾತ್ರ ಸಾಧ್ಯ. ಇಡೀ ಲೋಕವನ್ನು ರಕ್ಷಣೆ ಮಾಡುವುದಕ್ಕೆ ಕೊನೆ ಕಾಲಕ್ಕೆ ಯೇಸು ಬರ್ತಾನೆ ಅಂತ ಕುರಾನ್ ನಮಗೆ ಹೇಳುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಇಡೀ ಲೋಕದ ರಕ್ಷಕಾತ ಪ್ರಭು ಯೇಸು. ಅವರ ಪರಿಶುದ್ಧ ರಕ್ತವನ್ನ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಸಮರ್ಪಣೆ ಮಾಡಿ ತನ್ನ ಬಲಿದಾನವನ್ನೇ ಅರ್ಪಿಸಿರುವಂತ ಯೇಸು. ಆದ್ದರಿಂದ ಅವರು ನಮ್ಮ ದೇವರು, ದೇವರು ದಯಪಾಲಿಸಿದ ಜೀವೋದ್ಧಾರವನ್ನು
ಮಾನವರೆಲ್ಲರೂ ಕಾಣುವರು. ಲೂಕನು ಬರೆದ ಶುಭ ಸಂದೇಶ 3:16 ನಮಗೆ ಹೇಳದು ಮಾನವರೆಲ್ಲರೂ, ಕ್ರಿಶ್ಚಿಯನ್ರು ಮಾತ್ರ ಅಲ್ಲ, ಎಲ್ಲರಿಗೂ ಯಾರೆಲ್ಲ ವಿಶ್ವಾಸ ಇರಿಸ್ತಾರೋ ಅವರೆಲ್ಲರಿಗೂ ಅವರು ರಕ್ಷಕರಾಗಿರುತ್ತಾರೆ. ಅವರು ಕೇವಲ ನಮ್ಮ ರಕ್ಷಕರು ಮಾತ್ರವಲ್ಲ, ಯೇಸು ನಮ್ಮ ರಕ್ಷಕರು ಮತ್ತು ನಮ್ಮ ಕುಟುಂಬದ ರಕ್ಷಕರು. ದೇವರ ಏಕೈಕ ರಕ್ಷಕರು ಅನ್ನುವಾಗ ಇಡೀ ಲೋಕದ ರಕ್ಷಕರು ಮಾತ್ರ ಅಲ್ಲ, ನಮ್ಮ ಕುಟುಂಬದ ರಕ್ಷಕರು ಕೂಡ ಅವರೇ. ನಿಮ್ಮ ಮನೆ ನಿಮ್ಮನ್ನು ರಕ್ಷಿಸೋದಿಲ್ಲ, ನಿಮ್ಮ ಸಂಬಳ ನಿಮ್ಮನ್ನು ರಕ್ಷಿಸೋದಿಲ್ಲ, ನಿಮಗಿರುವ ಕೆಲಸ ನಿಮ್ಮನ್ನು ರಕ್ಷಿಸೋದಿಲ್ಲ, ಅದು ಗ್ಯಾರಂಟಿ. ಯೇಸು ನಾಮ ಮಾತ್ರ ನಿಮ್ಮನ್ನು ರಕ್ಷಿಸುತ್ತದೆ. ಪ್ರೇಷಿತರ ಕಾರ್ಯಕಲಾಪ 16:31 ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರು. ಧ್ಯಾನಕ್ಕೆ ಬಂದಂಥ ತುಂಬ ಜನರ ಕಂಪ್ಲೇಂಟ್, ಅಮ್ಗೆಲೋ ಮಗನ ಯಾಕೆ ಏನಪ್ಪದ, ಅಮ್ಗೆಲೋ ಮಗನ ಯಾಕೆ ಏನ, ನಮ್ಮವರು ಪ್ರಾರ್ಥನೆಗೆ ಕೂತ್ಕೊಳ್ಳಲ್ಲ, ನಮ್ಮ ಮಕ್ಕಳು ಪ್ರಾರ್ಥನೆಗೆ ಕೂತ್ಕೊಳ್ಳಲ್ಲ. ಈ ವಾಕ್ಯ ಏನು ಹೇಳುತ್ತೆ? ಪ್ರಭು ಯೇಸುವಿನಲ್ಲಿ ನೀನು ವಿಶ್ವಾಸವಿಡು, ಅವಾಗೇನಾಗತ್ತೆ ನೀನು, ಓ ನೋಡಿ, ಹೊಂದ್ಕೊಂಡ್ರೆ ಒಂದು ಫ್ರೀ ಬೋನಸ್ ಆಫರ್, ದೀಪಾವಳಿ ಆಫರಿಗೆ ಕೊಡ್ತಾರಲ್ಲ ಕುಕ್ಕರ್ ತಗೊಂಡ್ರೆ ಏನು ಫ್ರೀ, ಮ್ಯಾಚ್ ಬಾಕ್ಸ್ ಫ್ರೀ. ಅದಕ್ಕಾಗಿ ಹೋಗ್ತೀವಿ, ಕಡೆಪೇಟೆ ಮೇಳ್ತಾರೆ ಕುಕ್ಕರ್ ಕಾಣಿಗೆ. ತುಂಬ ಜನರಿಗೆ ಗೊತ್ತಿಲ್ಲ ಮ್ಯಾಚ್ ಬಾಕ್ಸ್ ಇದ್ದು ಬೆಲೆ ಕುಕ್ಕರಲ್ಲೇ ಇದೆ ಅಂತ ಗೊತ್ತಿಲ್ಲ ನಿಮಗೆ. ಫ್ರೀ ಸಿಗುತ್ತೆ, ಆದರೆ ಇಲ್ಲಿ ನಮಗೆ ಫ್ರೀ ಸಿಗೋದು ನೋಡಿ, ನೀನೊಬ್ಬನು ಮಾಡುವ ಪ್ರಾರ್ಥನೆಯಿಂದ, ನೀನು ಭಕ್ತಿಯುತವಾಗಿ ಗೊಣಗಾಡದೆ ಆ ರಕ್ಷಕನಲ್ಲಿ ಮಾಡುವ ಪ್ರಾರ್ಥನೆಯಿಂದ ನೀನು ಮಾತ್ರ ಅಲ್ಲ ನಿನ್ನ ಕುಟುಂಬವು ಜೀವೋದ್ಧಾರ ಹೊಂದುತ್ತೆ. ಅದಕ್ಕಾಗಿ ಯಾರೋ ಬರಲ್ಲ, ಅವರು ಬರಲ್ಲ, ಇವರು ಬರಲ್ಲ ಅಂತ ನೀನು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡ. ನೀನು ಪ್ರಾರ್ಥಿಸು, ನಿನ್ನ ಪ್ರಾರ್ಥನೆ ಕಂಟಿನ್ಯೂ ಆಗ್ತಾ ಹೋಗಲಿ, ಅವ್ರು ಬರಲಿ ಬಾರದೇ ಇರಲಿ, ನಿನ್ನ ಜೀವನದಲ್ಲಿ ಆಗಿರುವ ಬದಲಾವಣೆಯನ್ನು ಕಂಡು ಅವರು ಒಂದು ದಿವಸ ಬದಲಾಗ್ತಾರೆ, ಅದು ಗ್ಯಾರಂಟಿ, ಬದಲಾಗೇ ಆಗ್ತಾರೆ. ಇತ್ತೀಚೆಗೆ ನಮ್ಮೂರಿನ ಪಕ್ಕದಲ್ಲಿ ಒಬ್ಬರು ಮದುವೆ ಆದರು, ಬೇರೆ ಜಾತಿ ಹುಡುಗ, ಅವನು ಒಂದೇ, ನಾನು ಬರಲ್ಲ, ಮದುವೆ ಆಗೋದಿದ್ರೆ ಆಗು ನನ್ನನ್ನು, ನಾನು ಮದುವೆ ಆಗ್ತೀನಿ, ನಾನು ಮಾತ್ರ ನಿಮ್ಮ ಚರ್ಚಿಗೆ ಬರಲ್ಲ. ಸರಿ ನಿನ್ನಿಷ್ಟ ಅಂತ ಹೇಳಿದ್ಲು ಇವಳು ಹುಡುಗಿ. ಮದುವೆ ಆಯಿತು, ಆರೇ ತಿಂಗಳು ಇವಳ ಭಕ್ತಿ ನೋಡಿ, ಮನೆಯಲ್ಲಿ ಈಕೆ ಆತನ ಜೊತೆಗೆ ಓಡಾಡುವ ಮಾತಾಡುವ ರೀತಿ ನೋಡಿ, ಆಕೆನೂ ಹೇಳಲಿಲ್ಲ, ಗುರುಗಳು ಹೇಳಲಿಲ್ಲ, ಯಾರೂ ಆತನಿಗೆ ಪೋರ್ಸು ಮಾಡಿಲ್ಲ, ಯಾರೂ ಪೋರ್ಸು ಮಾಡಿಲ್ಲ. ಈಕೆ ಮಾಡುವ ಪ್ರಾರ್ಥನೆ ಎಲ್ಲವನ್ನ 6 ತಿಂಗಳು ಗಮನಿಸಿದ ಆತ, ಮೊನ್ನೆ ಫಾತಿಮಾ ರಿಟ್ರೀಟ್ ಸೆಂಟ್ರಿಗೆ ಧ್ಯಾನಕ್ಕೆ ಬರುವುದಕ್ಕಿಂತ ಮೊದಲು ನಾನು ಆ ಚರ್ಚಿಗೆ ಹೋಗಿ ಆ ಕಡೆಯಿಂದ ಬಂದೆ, ಅವತ್ತು ಅವನ ದೀಕ್ಷಾಸ್ಥಾನ. ನಾನು ಕೇಳಿದೆ, ಯಾರು ಫೋರ್ಸ್ ಮಾಡಿದ್ರು? ಇಲ್ಲ ಫಾದರ್, ನಾನೇ ಸ್ವಂತ ಇಚ್ಛೆಯಿಂದ ನನ್ನ ಹೆಂಡತಿಯ ಭಕ್ತಿ ಕಾರ್ಯ ನೋಡಿ, ಆಕೆ ಮನೆಯಲ್ಲಿ ನಡೆದಾಡುವ ರೀತಿಯನ್ನು ನೋಡಿ, ಆಕೆ ಪ್ರಾರ್ಥಿಸುವ ರೀತಿ ನೋಡಿ ನನಗೂ ಬರಬೇಕು ಅಂತ ಅನಿಸಿತು. ಪ್ರೈಸ್ ದ ಲಾರ್ಡ್. ಆದ್ರಿಂದ ಆತ್ಮೀಯರೇ, ನೀನು ಪ್ರಾರ್ಥಿಸು, ನಿನ್ನ ಪ್ರಾರ್ಥನೆ ನಿಲ್ಲಿಸಬೇಡ. ನಿನಗೆ ನಂಬಿಕೆ ಇದೆಯಲ್ಲ, ನಿನ್ನ ಪ್ರಾರ್ಥನೆಗೆ ಶಕ್ತಿ ಇದೆ ಅಂತೇಳಿ ನಿನ್ನ ಪ್ರಾರ್ಥನೆಯನ್ನು ನೋಡಿ ನಿನ್ನ ಮನೆಯವರು ಬದಲಾಗ್ತಾರೆ. ಪ್ರೈಸ್ ದ ಲಾರ್ಡ್. ಆದರೆ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಜನ ಧ್ಯಾನಕ್ಕೆ ಬರ್ತೀವಿ, ಧ್ಯಾನಕ್ಕೆ ಬಂದು ನಾವೇ ಸತ್ಪುರುಷರು ಸಂತರು, ಸಂತ ಅಂತೋಣಿಯವರನ್ನು ಕೆಳಗಡೆ ಇಳಿಸಬೇಕು, ನಮ್ಮನ್ನು ಮೇಲೆ ಹಾಕಬೇಕು,
ಆ ರೀತಿಯಲ್ಲಿ ನಡ್ಕೊಳ್ತೀವಿ ಮನೆಯಲ್ಲಿ. ಎಲ್ರಿಗೂ ಬೈಗಳೆ, ತುಮಿ ಎಂ ಕಡಕೆ ತಾತು ಬಳೆಯ ಮಗನಕ ತುಮಿ ಎಂ ಕಡಕೆ ತಾತು ಅಲೆಲೋಯಿ 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 ರಾತಿ ನೀ ದೊಂಕಿ ಸೊಣ್ಣ ಅಂತಂಕ ಸಾಮಾಂಕರ. ಅಷ್ಟು ತೊಂದರೆ ಮಾಡಿ ಹಾಕ್ತೀವಿ ಮನೆಯಲ್ಲಿ ಎಲ್ಲ ಬೈಗಳೇ. 25 ಧ್ಯಾನಕೂಟಕ್ಕೆ ಹೋದರೂ ಕೂಡ ಇವರ ಕೋಪದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಲ್ಲ ಇಷ್ಟರವರೆಗೆ. 25 ಧ್ಯಾನಕೂಟಕ್ಕೆ ಹೋದರೂ ಕೂಡ ಇವರ ಚಾಡಿ ಮಾತಲ್ಲಿ ಬದಲಾವಣೆ ಇಲ್ಲ, ಕೋಪದಲ್ಲಿ ಬದಲಾವಣೆ ಇಲ್ಲ. ಮನೆಯಲ್ಲಿ ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಗಂಡನನ್ನು ಜಜ್ಜಿ ಉಪ್ಪಿನಕಾಯಿ ಹಾಕಿಬಿಡ್ತಾರೆ ಮತ್ತು ಗಂಡ ಬದಲಾಗಬೇಕಂತೆ. ಗಂಡ ಬದಲಾಗಬೇಕು, ಹೆಂಗೆ ಬದಲಾಗ್ತಾನೆ? ಯಾಕಂದರೆ ಅವನಿಗೆ ಗೊತ್ತಿದೆ ಈ ಧ್ಯಾನ ನಿನ್ನನ್ನು ಬದಲಾಯಿಸೋಕ್ಕೆ ಸಾಕು ಆಗಿಲ್ಲ, ಇನ್ನು ನನ್ನನ್ನು ಹೇಗೆ ಬದಲಾಯಿಸುತ್ತೀಯ ಅಂತ ಅವ ಯೋಚನೆ ಮಾಡ್ತಾ ಇರ್ತಾನೆ. 25 ಧ್ಯಾನಕ್ಕೋಗಿ ನೀನೇ ಬದಲಾಗಿಲ್ಲ, ನಾನು ಒಂದು ಧ್ಯಾನಕ್ಕೂ ಹೋಗಿಲ್ಲ ಇಷ್ಟರವರೆಗೆ, ನಾನು ಬದಲಾಗಬೇಕಾಗಿಲ್ಲ, ಮೊದಲು ನೀನು ಬದಲಾಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಇಫೆಕ್ಟ್ ಇದೆಯಲ್ಲ, ಆ ಕುಟುಂಬದ ರಕ್ಷಕ ಯೇಸು ಕ್ರಿಸ್ತರು. ನೀನು ಯೇಸುವನ್ನು ನಿನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದೀಯ ಅಂದರೆ ನಿನ್ನಲ್ಲಿ ಆ ಬದಲಾವಣೆಯನ್ನು ತೋರಿಸು. ಆವಾಗ ನೀನು ಮಾತ್ರ ಅಲ್ಲ, ಇಡೀ ಕುಟುಂಬ ಬದಲಾಗತ್ತೆ. ಅಲೆಕ್ಸಾಂಡರ್ ಹೆಸರಾಂತ ಅರಸ, ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅಂತೇಳಿ ಹೊರಟಾತ. ಅವನ ಕೈಯಲ್ಲಿ ಎಲ್ಲ ಸಂಪತ್ತು ಇತ್ತು. ಭಾರತಕ್ಕೆ ಬಂದಾಗ ಗಡಿ ನಾಡಲ್ಲಿ ಆತನಿಗೆ ಜ್ವರ ಬಂತು. ಜ್ವರ ಬಂದಾಗ ಗ್ರೀಸಿನಿಂದ ವೈದ್ಯರನ್ನು ಕರೆಸಿದ, ಪರ್ಷಿಯಾದಿಂದ, ಮೆಕ್ಸಿಡೋನಿಯಾದಿಂದ, ಭಾರತದಿಂದ ವೈದ್ಯರನ್ನು ಕರೆಸಿದ. ಆದರೆ ಯಾರೂ ಅವನನ್ನು ರಕ್ಷಣೆ ಮಾಡೋಕ್ಕೆ ಆಗಿಲ್ಲ, ಯಾರೂ ಅವನನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ನೋಡಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಯೋಹಾನನು ಬರೆದ ಶುಭ ಸಂದೇಶ 15:5 ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡುವುದಕ್ಕೆ ಆಗಲಾರದು. ನನ್ನಿಂದ ಬೇರ್ಪಟ್ಟು ನಿನ್ನಿಂದೇನು ಮಾಡೋಕ್ಕಾಗುವುದಿಲ್ಲ. ಕ್ರಿಸ್ತನಿಂದ ಬೇರ್ಪಟ್ಟು ನಮ್ಮಿಂದೇನು ಮಾಡೋಕ್ಕಾಗಲ್ಲ. ಕ್ರಿಸ್ತ ಇದ್ದಾಗ ಮಾತ್ರ ನಾವು, ಕ್ರಿಸ್ತ ನಮ್ಮಲ್ಲಿದ್ದಾಗ ನಾವು ಫಲವಾಗ್ತೀವಿ, ಆತನಲ್ಲಿ ನೆಲೆಯಾದಾಗ ಫಲವಾಗ್ತೀವಿ, ಇಲ್ಲದಿದ್ದರೆ ಫಲವಾಗುವುದಕ್ಕೆ ಸಾಧ್ಯ. ಯಾಕೆಂದರೆ ನಾವೆಲ್ಲರೂ ಶಕ್ತಿಯನ್ನು ಪಡೆಯುವುದು ಪ್ರಭು ಕ್ರಿಸ್ತರಿಂದಲೇ, ಯಾಕೆಂದರೆ ಅವರಿಂದ ಮಾತ್ರ ನಮಗೆ ರಕ್ಷಣೆ. ಅದಕ್ಕಾಗಿ ಮತ್ತಾಯನು ಬರೆದ ಶುಭ ಸಂದೇಶ 6:33 ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿ, ಇದರೊಂದಿಗೆ ಅವೆಲ್ಲವನ್ನು ನಿಮಗೆ ನೀಡಲಾಗುವುದು. ದೇವರ ಸಾಮ್ರಾಜ್ಯ ಅಂದರೆ ಏನು? ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ 14:17 ಸಂತ ಪೌಲ ಸ್ಪಷ್ಟವಾಗಿ ಹೇಳ್ತಾರೆ ದೇವರ ಸಾಮ್ರಾಜ್ಯ ಏನು ಅಂತ. ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ, ಪವಿತ್ರಾತ್ಮರವರಿಂದ ಬರುವ ಸತ್ಸಂಬಂಧ, ಶಾಂತಿ, ಸಮಾಧಾನ, ಸಂತೋಷ ಇವುಗಳಲ್ಲಿ ಅಡಗಿದೆ. ಅದರಿಂದ ಯಾರು ಯೋಚನೆ ಮಾಡೋದು ಬೇಡ. ಧ್ಯಾನಕ್ಕೆ ಬಂದ ಕೂಡಲೇ ಎಲ್ಲವೂ ನಿವಾರಣೆಯಾಗತ್ತೆ, ಕಷ್ಟ ಪರಿಹಾರ ಆಗತ್ತೆ, ನಾನು ಆರಾಮವಾಗಿ ಕಾಲ ಮೇಲೆ ಕಾಲಾಕಿ ಜೀವನ ಮಾಡಬಹುದು ಅಂತ. ಹಾಂ, ಇವತ್ತು ಇಲ್ಲಿ ಬಂದವರಲ್ಲಿ ಕೆಲವರು ಎಂಟಿಯರು ಬಂದಿಲ್ಲ, ಪಪ್ಪ ಬಂದಿಲ್ಲ, ನಾನು ಮಾತ್ರ ಬಂದಿದ್ದೀನಿ, ಇನ್ನು ಎಂಟಿ ಬಂದಿದ್ದಾರೆ, ಗಂಡ ಬಂದಿಲ್ಲ. ಓಕೆ, ಹಾಂ. ಧ್ಯಾನ ಮುಗಿಸಿ ಮನೆಗೆ ಹೋಗುವಾಗ ರೆಡಿಯಾಗಿ ಕಾದಿರ್ತಾರೆ. ಶಾಂತ ಇಲ್ಲೋ, ಹಾಲೆಲು ಯಾಯಿಲೆ, ಪಾನ್ಸ್ ಜರಿತಿರ್ ಅನಿ ಅನಿ ಕಾಯಂಕರಿ ಜಮುಣ್ಣ ಆಯಿಸ್ತಾನೆ ಅಲೆಲು ಯಾಮುಣ್ಣು ಆತ ಕೊಯ್ಯರ್ಗಲ್ ಮಗನಗಲ್ ಯಾರ್ದಲ್ಲ ಆ ಪೂರ ಮೆಲ್ಟ. ಇಲ್ಲಿ ಎಂಟಿ ಇದ್ದವರು
ಕೈಗಳನ್ನು ಐದು ದಿವಸ ಮೇಲೆ ಮಾಡಿ, ನನ್ನ ಗಂಡ ಕುಡಿಯೋದು ಬಿಡಲಿ, ನನ್ನ ಗಂಡ ಕುಡಿಯೋದು ಬಿಡಲಿ, ನನ್ನ ಗಂಡ ಕುಡಿಯೋದು ಬಿಡಲಿ, ಅಲ್ಲೆಲುಯ್ಯ ಅಲ್ಲೆಲುಯ್ಯ ಅಂತ ಪ್ರಾರ್ಥನೆ ಮಾಡಿದ್ದೀರಾ. ಗುರುವಾರ ಸಂಜೆ ಮನೆಗೆ ಹೋಗುವಾಗ ಬಾಗಿಲಲ್ಲೇ ಅದು ಯಾವ ಸ್ಥಿತಿಯಲ್ಲಿ, ಲುಂಗಿ ತಲೆ ಮೇಲಿರುತ್ತೆ, ಪ್ರೈಸ್ ದ ಲಾರ್ಡ್. ಆದ್ರಿಂದ ಆತ್ಮೀಯರೇ, ಸಮಸ್ಯೆಗಳು ಒಂದೇ ದಿವಸದಲ್ಲಿ ಪರಿಹಾರ ಆಗ್ತವೆ ಅಂತ ಯಾರು ಯೋಚನೆ ಮಾಡೋದು ಬೇಡ. ರಕ್ಷಕನಾಗಿ ಅವರನ್ನು ನೀವು ಸ್ವೀಕಾರ ಮಾಡಿದ್ದೀರಿ ಅಂದರೆ ಅವರು ನಿಮ್ಮ ಕುಟುಂಬದ ರಕ್ಷಕರಾಗಿರ್ತಾರೆ. ನಿಮ್ಮ ಜೀವನದ ಮೂಲಕ ಅವರಿಗೆ ಬಿಡುಗಡೆ. ಅದರಿಂದ ಎಲ್ರಿಗೂ ಬಿಡುಗಡೆ ಬೇಕು, ಎಲ್ರಿಗೂ ನಮಗೆ ಬಿಡುಗಡೆ ಬೇಕು. ಯೇಸು ನಮ್ಮ ರಕ್ಷಕರಾಗಿದ್ದಾರೆ ಅಂದರೆ ಅವರು ನಮಗೆ ಬಿಡುಗಡೆಯನ್ನು ಕೊಟ್ಟೇ ಕೊಡ್ತಾರೆ. ನನಗೆ ನಿನಗೆ ನೋವುಗಳಿವೆ, ಇವೆಯಾ? ಹಾ, ಚಿಂತೆಗಳಿವೆಯಾ? ಭಯಗಳಿವೆನಾ? ರೋಗಗಳಿವೆನಾ? ಸಮಸ್ಯೆಗಳಿವೆನಾ? ತೊಂದರೆಗಳಿವೆನಾ? ಕೊರತೆಗಳಿವೆನಾ? ಬಲಹೀನತೆ ಇದೆಯಾ? ಆತ್ಮಹತ್ಯೆ ಚಿಂತನೆ ಬರ್ತಾ ಇದೆಯಾ? ಯಾ, ಎಲ್ರಿಗೂ ಇರುತ್ತೆ, ಅದು ಎಲ್ರಿಗೂ ಇರುತ್ತೆ. ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ನನಗೇನು ಸಮಸ್ಯೆ ಇಲ್ಲ ಅನ್ನುವವರು, ಮಕ್ಕಳ ಸಮಸ್ಯೆ ಇರುತ್ತೆ ಅವರಿಗೆ. ಯಾ, ಮಕ್ಕಳಾಗದಿದ್ರೆ ಮಕ್ಕಳಾಗಿಲ್ಲ ಅನ್ನುವ ಸಮಸ್ಯೆ, ಮಕ್ಕಳಾದರೆ ಈ ಮುರ್ಗಿಂಕಿತಿ ಅಮ್ಮ ಜಪಾಠ ಅಂಜಲ್ ಮಲಿ ಮುಳ್ಳೆ ಸಮಸ್ಯೆ. ಮಕ್ಕಳು ಬೆಳೆದಿಲ್ಲ ಅಂದರೆ ಬೆಳೆದಿಲ್ಲ ಅನ್ನುವಂಥ ಸಮಸ್ಯೆ, ಬೆಳೆದು ಬಿಟ್ಟರೆ ಇವರನ್ನು ಹೇಗೆ ಕಾಪಾಡುವುದು ಅನ್ನುವಂಥ ಸಮಸ್ಯೆ, ಮದುವೆ ಆದರೆ ಸಮಸ್ಯೆ, ಮದುವೆ ಆಗದಿದ್ದರೆ ಸಮಸ್ಯೆ, ಮದುವೆ ಆದರೆ ಮಕ್ಕಳಾಗಿಲ್ವ ಅನ್ನುವ ಸಮಸ್ಯೆ, ಮಕ್ಕಳಾದರೆ ಅವರನ್ನು ಬೆಳೆಸುವ ಸಮಸ್ಯೆ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಮನುಷ್ಯನನ್ನು ರೌಂಡ್ ಹೊಡಿತಾನೇ ಇರ್ತವೆ. ಹಾಂ, ಇವತ್ತಿಗೆ ಒಂದು ಸಮಸ್ಯೆ ಖಾಲಿ ಆಯಿತು, ಮುಗೀತು ಅಂತೇಳಿ ಯೋಚನೆ ಮಾಡಿಕೊಂಡು ಉಸಿರು ಬಿಡಿ, ಆ ಕಡೆಯಿಂದ ಇನ್ನು ನಾಲ್ಕು ಬರ್ತವೆ. ಸಮಸ್ಯೆ ಪರಿಹಾರ ಆಯಿತು ಅಂತೇಳ್ಕೊಂಡು ಬದುಕೋದಕ್ಕೆ ಆಗತ್ತಾ? ಇಲ್ಲ. ಪ್ರತಿಯೊಬ್ಬರಲ್ಲೂ ಸಮಸ್ಯೆ ಇದೆ. ನನಗೆ ಈ ಜೀವ ಬೇಡ, ನಾನು ಬದುಕೋದಿಲ್ಲ, ಇದ್ದು ಕಷ್ಟಪಟ್ಕೊಂಡು ಯಾಕೆ ಬದುಕಬೇಕು ಅಂತ ಕೇಳ್ತೀವಿ. ಕೆಲವರು ಜ್ಯೋತಿಷ್ಯರ ಬಳಿಗೆ ಹೋಗ್ತಾರೆ. ಅವ ಇದು ಸಮಸ್ಯೆ, ಈ ರೇಖೆ ಸಮಸ್ಯೆ ನೋಡಿ, ಇಲ್ಲಿ ಕಟ್ಟಾಗಿದೆ, ಅದಕ್ಕಾಗಿ ನಿನಗೆ ಕಷ್ಟ ಬರುತ್ತೆ. ಒಂದು ಕೆಲಸ ಮಾಡಿ, ಗುಂಡು ಪಿನ್ ತಗೊಂಡು ಎಲ್ಲಿ ಕಟ್ಟಾಗಿದೆ ಅಲ್ಲಿಂದ ಗೆರೆ ಎಳೆಯಿರಿ ಮುಂದಕ್ಕೆ. ಕಟ್ಟಾಗಿರೋದ್ರೆ ಸಮಸ್ಯೆ ಅಲ್ಲ, ಗುಂಡು ಪಿನ್ ತಗೊಳ್ಳಿ, ಸರಿಯಾಗಿ ಗೆರೆ ಎಳೆಯಿರಿ ಉದ್ದಕ್ಕೆ, ನೋಡೋಣ ಸಮಸ್ಯೆ ಪರಿಹಾರ ಆಗತ್ತೆ ಅಂತ. ನನಗೆ ನಗು ಬರೋದು, ಪಾಪ ನಮ್ಮ ಭವಿಷ್ಯ ಹೇಳುವಂಥವನ ಪರಿಸ್ಥಿತಿ ಅವಂದು ನೋಡಿ. ಅವನ ಭವಿಷ್ಯ ಅವನಿಗೆ ಗೊತ್ತಿದ್ದಿದ್ರೆ ಅವ ಆ ರೀತಿಯಲ್ಲಿ ಇರ್ತಾ ಇದ್ನ. ಸತ್ಯ ಹೇಳ್ತೀನಿ, ನಾವೊಮ್ಮೆ ಬೀದರ್ಗೆ ಹೋಗಿದ್ದೆವು, ಬಿಜಾಪುರಕ್ಕೆ. ಅಲ್ಲಿ ಈ ಚರ್ಚಿನ ಎದುರುಗಡೆನೆ ಗಿಳಿಗಳನ್ನು ಹಿಡ್ಕೊಂಡು ಎಲ್ಲರೂ ಕೂತಿದ್ರು, ನಾನು ಮತ್ತು ಇನ್ನೊಬ್ಬ ಫಾದರು ಹಂಗೆ ಮಾತಾಡ್ಕೊಂಡು, ಅವನು ಏನು ಮಾಡ್ತಾನೆ ಅಂತ. ನಮ್ದೊಂದು ತಮಾಷೆ, 5 ರೂಪಾಯಿ ಹೋದ್ರು ಪರ ಆಗಿಲ್ಲ ಅಂತ. ನಾವು ಫಾದರ್ ಅಂತ ಹೇಳಿಲ್ಲ ಅವರಿಗೆ, ನೋಡೋಣ ಏನು ಹೇಳ್ತಾನೆ ನೋಡೋಣ ಅಂತೇಳಿ ಅವರಿಗೆ ಭವಿಷ್ಯ ಹೇಳಕ್ಕೆ ಇನ್ನೊಂದು ಫಾದರ್ ಹೋಗಿ ಕೂತ್ಕೊಂಡು. ಹಲೋ. ಒಂದು ಫಾದರ್ ಹೋಗಿ ಅವನ ಮುಂದೆ ಕೂತ್ಕೊಂಡ್ರು. ಅವ ಆ ಫಾದರ್ ಪಾಪ ಅಂದ್ರೆ ಅವರಿಗೆ ಏನು ಬೈದ್ರು ಕೂಡ ಕೋಪ ಬರಲ್ಲ. ಇವ ಕೈ ಹಿಡ್ಕೊಂಡು, ನಿಮಗೆ ಭಾರಿ ಕೋಪ ಇದೆ ಅಂದ. ನನಗೆ ಪುಸು ಪುಸು ನಗಾಡಕ್ಕೆ ಬಂತು. ಅಂದ, ನಿಮ್ಮದು ನಿಮ್ಮ ರೇಖೆಯ ಪ್ರಕಾರ 2 ಮದುವೆ ಯೋಗ ಇದೆ ಅಂದ. ಈಗ ಇರುವಂಥ ಹೆಂಡತಿ ಅದು ಜಾಸ್ತಿ ದಿನ ಉಳಿಯಲ್ಲ, ಈಗ 2ನೇ ಮದುವೆ ಯೋಗ, ಈ ಪಶ್ಚಿಮ ದಿಕ್ಕಿಂದ ನಿಮಗೆ ಹೆಣ್ಣು ಸಿಗುತ್ತೆ ಅಂದ. ಸುಮ್ಮನಾದೆ. ನೆಕ್ಸ್ಟ್,
ಎಲ್ಲೆಲ್ಲ ಹೇಳ್ದ, ಮತ್ತು ನಿಲ್ಲಕ್ಕಾಗಿಲ್ಲ. ನಾನು ಕೂತೆ, ನಾ ಹೇಳಿದೆ, ನಾವಿಬ್ಬರು ಯಾರು ಅಂತ ಗೊತ್ತ ನಿನಗೆ? ಇಲ್ಲ. ನಾವು ಈ ಚರ್ಚ್ ಫಾದರ್ಗಳು. ಸ್ವಾಮಿ ತಪ್ಪಾಯಿತೋ ತಪ್ಪಾಯಿತೋ ಅಂದ. ಏನು ತಪ್ಪಾಯಿತು? ಅವರಿಗೆ ಎರಡು ಎಂಟಿ ಅಂತ ಹೇಳಿದೆಯಲ್ವ ಸ್ವಾಮಿ. ಅಲ್ಲ, ಹಂಗೆಲ್ಲ ಸ್ವಾಮಿ, ಇಲ್ಲಿ ಬಿಜಾಪುರದಲ್ಲಿ ಒಬ್ಬೊಬ್ಬರಿಗೆ ಎರಡೆರಡು ಇರೋದು ಕಾಮನ್. ಆ ಅಂದಾಜಿ ಮೇಲೆ ಹೇಳಿದ್ದೀವಿ ನಾವು ಅಂದ್ಬಿಟ್ಟ. ಭವಿಷ್ಯ ಅಲ್ಲೂ ಹೋಗಿ ಅವನ ಹತ್ರ ಕೇಳ್ತೀವಿ. ನೋವುಗಳು ಬಂದಾಗ, ಸಂಕಟಗಳು ಬಂದಾಗ, ವೇದನೆಗಳು ಬಂದಾಗ, ರೋಗಗಳು ಬಂದಾಗ ರಕ್ಷಣೆಗಾಗಿ ಅಲ್ಲೋಗ್ತೀವಿ. ಇನ್ನು ಕೆಲವರು ಈ ಟೆನ್ಷನ್ ಎಲ್ಲ ಮರೆಯೋದಕ್ಕೆ ಕಾರಲ್ಲಿ ಕೂತು ಬಾರ್ ಎಲ್ಲಿದೆ ಅಂತ ಹುಡ್ಕೊಂಡು ಅಲ್ಲಿ ಕೂತು ಒಂದು ಗ್ಲಾಸ್ ಬೀರ್ ಕುಡಿದು ಚರಂಡಿಗೆ ಬಿದ್ದು ಬಿಡ್ತಾರೆ. ಅಲ್ಲಿಗೆ ಸಮಸ್ಯೆ ಪರಿಹಾರ ಆಯಿತು ಅಂತ ಕೆಲವರು ಯೋಚನೆ ಮಾಡ್ತಾರೆ. ಇಲ್ಲ, ಬಿಡುಗಡೆ ಇಲ್ಲ. ಆ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಇಲ್ಲ. ಆದ್ರಿಂದ ನಿಮಗೆ ರಕ್ಷಣೆ ಬೇಕು, ನಿಮಗೆ ಬಿಡುಗಡೆ ಬೇಕು ಅಂತ ಹೇಳಿದ್ರೆ ಯೇಸು ನಾಮದಿಂದ ಮಾತ್ರ ನಿಮಗೆ ಬಿಡುಗಡೆ ಆತ್ಮೀಯರೇ. ಆದ್ದರಿಂದ ಮನುಷ್ಯರಾಗಿ ನಾವಿರುವಾಗ ನಮಗೆ ಟೋಟಲ್ ಆಗಿ ಆರು ರೀತಿಯ ಬಿಡುಗಡೆಗಳು ಬೇಕು. ಎಷ್ಟು ರೀತಿಯ ಬಿಡುಗಡೆಗಳು ಬೇಕು? ಆರು ಬಿಡುಗಡೆಗಳು. ಯಾವುದೆಲ್ಲ ಅವು ಆರು ಬಿಡುಗಡೆ? ಒಂದು, ದೇಹದಿಂದ ಬಿಡುಗಡೆ. ಒಂದು, ದೇಹದ ಬಿಡುಗಡೆ, ದೇಹದಲ್ಲಿ ಇರುವಂಥ ರೋಗ ರುಜಿನ ಚಿಂತೆ ಆತಂಕಗಳಿಂದ ಬಿಡುಗಡೆ. ಎರಡನೇದು ಆತ್ಮದಿಂದ ಬಿಡುಗಡೆ, ಆತ್ಮದ ಬಿಡುಗಡೆ. ಮೂರನೇದು ಮನಸ್ಸಿನ ಬಿಡುಗಡೆ, ಆಂತರಿಕ ಗಾಯಗಳ ಬಿಡುಗಡೆ. ಇನ್ನರ್ ವೂಂಡ್ಸ್ ಅಂತ ಹೇಳ್ತೀವಿ, ಇನ್ನರ್ ಹೀಲಿಂಗ್ ಅಂತ ಹೇಳ್ತೀವಿ. ಅದು ನಮಗೆ ಬೇಕು, ಬಿಡುಗಡೆ ಬೇಕು. ನಾಲ್ಕನೇದು ನಮ್ಮ ಕುಟುಂಬದಲ್ಲಿ ಬಿಡುಗಡೆ, ಕುಟುಂಬದಲ್ಲಿ ಬಿಡುಗಡೆ ಬೇಕು. ಐದನೇದ್ದು ಸಂಪತ್ತು ಆಸ್ತಿ ಐಶ್ವರ್ಯಗಳಿಂದ ಬಿಡುಗಡೆ. ಆರನೇದ್ದು ಸೈತಾನನ ಬಂಧನಗಳಿಂದ ನಮಗೆ ಬಿಡುಗಡೆ. ಸೊ ಆರು ರೀತಿಯ ಬಿಡುಗಡೆಗಳು ನಮಗೆ ಬೇಕು ಆಗಿದೆ. ಒಂದನೇದ್ದು ದೇಹದಲ್ಲಿ ನಮಗೆ ಬಿಡುಗಡೆ ಬೇಕು. ರೋಗಾಣು ದಾಳಿಯಿಂದ ನಾವು ರೋಗಕ್ಕೆ ಬಲಿಯಾಗ್ತೀವಿ. ಎಂತೆಂಥ ರೋಗಗಳು ಬರ್ತವೆ ಅಂತ ಹೇಳಿದರೆ ಹೇಳೋಕ್ಕೆ ಸಾಧ್ಯ ಇದೆಯಾ? ಹಾಂ, ಇವತ್ತು ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ಗಳು ಜಾಸ್ತಿ ಆಗ್ತಾ ಇವೆ. ರೋಗಗಳನ್ನು ಹೆಸರಿಸುವುದೇ ಕಷ್ಟ ಆಗ್ತಿದೆ. ಈಗ ಒಂದು ರೋಗ ಬಂದಿದೆ ಅಂತ, ಅದು ಏನದು? ಎಬೋಲಾ. ಹಾಂ, ಎಬೋಲಾ. ಆ್ಯಪಲ್ ಇದ್ದಂಗಿರ್ತದೆ ಗುಳ್ಳೆಗಳು. ಮನುಷ್ಯ ಮಾಡುವಂಥ ಅನಾಚಾರಕ್ಕೂ ಈಗ ಬರುವಂಥ ರೋಗಕ್ಕೂ ಆ ಹೆಸರಿಲ್ಲದಾಗೆ ಆಗಿಬಿಟ್ಟೈತೆ. ಆದ್ದರಿಂದ ಸೈತಾನನ ದಾಳಿಯಿಂದ ದೇಹದಲ್ಲಿ ನೋವು ಕಾಣಿಸಬಹುದು. ಸೈತಾನನು ಕೂಡ ನಮ್ಮ ದೇಹದೊಳಗಡೆ ದಾಳಿ ಮಾಡಬಹುದು. ಯಾಕಂದರೆ ಅದಕ್ಕೆ ಉದಾಹರಣೆ ಇದೆ ಯೋಬನ ಗ್ರಂಥದಲ್ಲಿ. ನೀವು ನೋಡ್ತೀರಾ, ಅವ ನೀತಿವಂತ, ಏನು ತಪ್ಪು ಮಾಡಿಲ್ಲ ಅವತ್ತ. ಆದರೆ ಸೈತಾನ ಕೇಳ್ತಾನೆ, ಸ್ವಾಮಿ ಅವ ನಿನ್ನನ್ನು ನಂಬ್ತಾನೆ, ಯಾಕಂದರೆ ಅವನ ಆಸ್ತಿಪಾಸ್ತಿಗೆ ಅವನ ದೇಹಕ್ಕೆ ನೀನು ಬೇಲಿ ಹಾಕಿ ಅವನನ್ನು ರಕ್ಷಣೆ ಮಾಡ್ತಾ ಇದ್ದೀಯಾ. ನನಗೆ ಪರ್ಮಿಷನ್ ಕೊಡೋ, ಅವನ ದೇಹವನ್ನು ನಾನು ದಾಳಿ ಮಾಡ್ತೀನಿ, ಆವಾಗಲೂ ನಿನ್ನನ್ನು ಅವ ಸ್ತುತಿಸ್ತಾನೆ ಅಂತ ಹೇಳಿದ್ರೆ ನಿನಗೆ ಅವನನ್ನು ಬಿಟ್ಟು ಬಿಡ್ತೀನಿ. ದಾಳಿ ಮಾಡಿದ, ಯೋಬನಿಗೆ ರೋಗ ಬಂತು. ಸೈತಾನನಿಂದಲೂ ಕೂಡ ಕೆಲವೊಮ್ಮೆ ರೋಗಗಳು, ಬಾಧೆಗಳು, ನೋವುಗಳು ನಮಗೆ ಬರಬಹುದು. ಎಲ್ಲವನ್ನು ಸೈತಾನನಿಗೆ ಮಾತ್ರ ಕೊಡಬೇಡಿ. ಏನೇ ರೋಗ ಬಂದರೂ ಸೈತಾನನಿಂದ ಬಂತು ಅಂತ ಹೇಳಿಬಿಡಿ. ಅವನಿಗೂ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆ. ಹಾಂ, ಅವನಿಗೂ ಸ್ವಲ್ಪ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆ. ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಬರಲ್ಲ. ಹಗಲ್ಯಾಕಿ ಮುತ್ತಲ್ಯಾಕಿ ಸೈತಾನನ ಕೆಲೆ ಅವನು ಸಂಗನಾಕಾದ ತಕ್ಕ ಇಲ್ಲಿ ಮರ್ಯಾದ್ಯ. ಪ್ರೈಸ್ ದ ಲಾರ್ಡ್. ಯಾ ಕೆಲವರು ಇದ್ದಾರೆ, ಹಾಂ, ಅದು ತಲೆ ಮೇಲೆ ಕೈ ಇಟ್ಟರೆ ಸಾಕು, ಸೈತಾನ ಸೈತಾನ ಸೈತಾನ. ಅಷ್ಟು ಚೀಪಾವ. ಕೆಲವೊಮ್ಮೆ ಬರುತ್ತೆ, ಆದರೆ ಕೆಲವು ರೋಗಗಳು ವೈದ್ಯರ ಮಧ್ಯಪ್ರವೇಶದಿಂದ ಗುಣ ಆಗಬಹುದು. ಅರ್ಥ ಆಯ್ತಾ? ಆದ್ದರಿಂದ ಯಾವ ಬ್ರದರು, ಯಾವ ಪ್ರಾರ್ಥನಾ ವೀರರು ಕೆಲವೊಮ್ಮೆ ನಿಮ್ಗೆ ಹೇಳ್ತಾರೆ, ನಿಮ್ಮ ಟ್ಯಾಬ್ಲೆಟ್ಸ್ಗಳನ್ನು ಬಿಟ್ಟುಬಿಡಿ. ಬೆಂಗಳೂರಲ್ಲಿ ಒಂದು ದೊಡ್ಡ ಅನಾಹುತ ಆಗೋಯ್ತು, ದೊಡ್ಡ ಅನಾಹುತ. ಆರಾಮವಾಗಿದ್ದರು ಅವರು, ಆರಾಮವಾಗಿದ್ದರು ಟ್ಯಾಬ್ಲೆಟ್ ತಗೊಂಡು. ಯಾವಾಗ 10 ವರ್ಷದಿಂದ ಆ ಕಾಯಿಲೆ ಆರಂಭವಾಗಿದೆ ಅವರಿಗೆ, ಟ್ಯಾಬ್ಲೆಟ್ ತಗೊಳ್ತಾ ಇದ್ರು, ಆರಾಮವಾಗಿದ್ದರು.
ಯಾವನೋ ಒಬ್ಬರು ಬ್ರದರ್ ಬಂದರು, ಅವರ ತಲೆ ಮೇಲೆ ಕೈಯಿಟ್ಟು ಒಮ್ಮೆ ಅಲ್ಲಾಡಿಸಿ ಅವರನ್ನು ಬೀಳಿಸಿದರು. ಬ್ರದರ್ ಹೇಳಿದರು, ಇವತ್ತಿಂದ ಯೇಸು ನಿಮಗೆ ಸ್ವಸ್ಥತೆ ಕೊಟ್ಟಿದ್ದಾರೆ, ಯಾವ ಟ್ಯಾಬ್ಲೆಟನ್ನು ಮುಟ್ಟಬೇಡಿ. ಇವಾಕೆ ನಂಬಿದ್ಲು ಒಂದೇ ತಿಂಗಳೊಳಗೆ ಗೊಟಕ್, ಒಂದೇ ತಿಂಗಳು ಬದುಕಿದ್ದವರು. 10 ವರ್ಷದಿಂದ ಕಾಯಿಲೆ ಇತ್ತು, ಏನೂ ಆಗಿಲ್ಲ, ಒಂದು ತಿಂಗಳು ಟ್ಯಾಬ್ಲೆಟ್ ಬಿಟ್ಬಿಟ್ರು, ಹೊಗೆಬಿಟ್ರು ಮ್ಯಾಕೆ. ಆದ್ರಿಂದ ದೇವರು ವೈದ್ಯರನ್ನು ಸೃಷ್ಟಿ ಮಾಡಿದ್ರು ಅಂತೇಳಿ ತೆಗೀರಿ ಸಿರಾಕನ ಗ್ರಂಥ, 38ನೇ ಅಧ್ಯಾಯ ವಾಕ್ಯ 6-7. ದೇವರು ತಿಳುವಳಿಕೆಯನ್ನು ದಯಪಾಲಿಸಿದನು ಮನುಜರಿಗೆ, ಗಿಡ ಮೂಲಿಕೆಗಳಿಂದ ಔಷಧ ಮಾಡುವವನು ಗಿಡ ಮೂಲಿಕೆಗಳಿಂದ ಔಷಧಿಯನ್ನು ತಯಾರಿಸಿ ವಾಸಿ ಮಾಡುವನು ರೋಗವನ್ನು. ದೇವರು ತಿಳುವಳಿಕೆಯನ್ನು ಕೆಲವು ಜನರಿಗೆ ಕೊಟ್ಟಿದ್ದಾರೆ, ಅದರ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು. ದೇವರು ವೈದ್ಯರ ಮೂಲಕನೂ ಕೂಡ ಕೆಲವೊಮ್ಮೆ ಬಿಡುಗಡೆಯನ್ನು ನಮಗೆ ಕೊಡ್ತಾರೆ, ಆ ನಂಬಿಕೆ ಇಡಬೇಕು. ಆದ್ದರಿಂದ ವೈದ್ಯನ ಸೇವೆಗನುಸಾರ ಮರ್ಯಾದೆ ಸಲ್ಲಿಸು. ಅವನನ್ನು ಉಂಟು ಮಾಡಿದವನು ದೇವರೇ, ನಿನ್ನ ಅದ್ಭುತ ಕಾರ್ಯಗಳಿಗಾಗಿ ಮಹಿಮೆ ಸಲ್ಲಿಸುವಂತೆ ದೇವರು ತಿಳುವಳಿಕೆ ದಯಪಾಲಿಸಿದ ಮನುಷ್ಯನಿಗೆ. ಆದರೆ ಎಲ್ಲ ಕಾಯಿಲೆಗಳು ಔಷಧದಿಂದ ಗುಣಪಡಿಸಲಾಗದು. ಬರ್ತಾಯ್ತಾ? ಎಲ್ಲ ಕಾಯಿಲೆಗಳಿಗೂ ಔಷಧದಿಂದಲೇ ಗುಣವಾಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಎಲ್ಲವೂ ಮಾತ್ರೆಯಿಂದಲೇ ಗುಣ ಹೊಂದುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಇಂಥ ಧ್ಯಾನಕೂಟಗಳಲ್ಲಿ ತುಂಬ ಕಾಯಿಲೆಗಳು ಕೂಡ ಕೆಲವೊಮ್ಮೆ ಈ ಕೆಲವು ಪುಸ್ತಕದಲ್ಲಿ ಬರೀತಾರೆ, ಕೆಲವು ಪುಸ್ತಕದಲ್ಲಿ ಕೆಲವರು ಬರೀತಾರೆ, ನಂಬಿಕೆ ಇಲ್ಲದವರು, ವಿಶ್ವಾಸ ಇಲ್ಲದವರು. ರಿಟ್ರೀಟ್ ಅವರು ಇಂ ಪೂರಾ ಸತಲ್ಲ ರಂಚ ಆಸ್ಪತ್ರೆ ಕಿತ್ಯಾಕ್. ತಿಳಿದವರು ಬರೀತಾರೆ. ನಾನಂತೂ ಯಾವ ರಿಟ್ರೀಟಲ್ಲೂ ಹೇಳಲಿಲ್ಲ, ರಿಟ್ರೀಟ್ಗೆ ನೀವು ಬಂದರೆ ನಿಮಗೆ ಗುಣ ಆಗುತ್ತೆ, ಎಲ್ರಿಗೂ ಗುಣ ಆಗುತ್ತೆ ಅಂತ ಎಲ್ರು ಯಾರಾದರೂ ಹೇಳಿದ್ದಾರೆ ನಿಮಗೆ? ಯಾರೂ ಹೇಳಲಿಲ್ಲ. ನೀನು ವಿಶ್ವಾಸಿಸಿದರೆ, ನೀನು ನಂಬಿಕೆ ಇಟ್ಟರೆ ನಿನಗೆ ಗುಣ ಆಗತ್ತೆ ಗ್ಯಾರಂಟಿ. ಇಂಥವರೇ ಬರೆದಿರುವಂಥದ್ದು. ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಸರಿ, ನಮ್ಮ ಧ್ಯಾನಕೂಟದಿಂದ ಏನು ಗುಣ ಆಗೋದಿಲ್ಲ. ಸರಿ, ಈಗ ಡಾಕ್ಟ್ರಾಗಿ ನೀವು ಬರೆದಿರುವಂಥದ್ದು ರಿಪೋರ್ಟ್ ಇದೆಯಲ್ಲ, ನೀವೇ ಬರೆದು ಕೊಟ್ಟಿದ್ದೀರ ರೆಡ್ ಇಂಕಲ್ಲಿ, ನಿನ್ನನ್ನು ಗುಣಪಡಿಸೋಕ್ಕೆ ಆಗುವುದಿಲ್ಲ, ನೀನು ಹಿಂಗೇ ಇರಬೇಕು. ಅಂಥ ವ್ಯಕ್ತಿ ಧ್ಯಾನಕ್ಕೆ ಬಂದು ರೋಗದಿಂದ ಗುಣ ಹೊಂದಿದ್ದು ಮೇಲೆ ಬಂದು ಸಾಕ್ಷಿ ನುಡಿದಿದ್ದಾರೆ, ನಂತರ ನೀವೇ ಚೆಕ್ ಮಾಡಿದ್ದೀರಾ, ಅವರಿಗೆ ನೀವೇ ಹೇಳಿದ್ದೀರಾ ಏನು ಮದ್ದು ತಗೊಂಡೆ ನೀನು. ಹಾಗಾದರೆ ಧ್ಯಾನಕೂಟದಿಂದ ಗುಣ ಹೊಂದೋದಿಲ್ಲ ಅಂತ ಹೇಳಬೇಡಿ, ಯಾಕೆಂದರೆ ದೇವರ ಕರ ಅಲ್ಲಿ ಸ್ಪರ್ಶ ಮಾಡುತ್ತೆ. ಸ್ಪರ್ಶ ಮಾಡಿದವರಿದ್ದಾರೆ, ಅನುಭವ ಪಡೆದವರಿದ್ದಾರೆ, ಅವರು ಬಂದು ತಮ್ಮ ಸಾಕ್ಷಿಗಳನ್ನು ಹೇಳಿದ್ದಾರೆ. ಸುಮ್ಮನೆ ಸುಳ್ಳಾಗಿ ಸಾಕ್ಷಿ ಹೇಳೋಕ್ಕೆ ಬರಲ್ಲ. ಅವರಿಗೆ ಗುಣ ಹೊಂದಿದೆ ಅಂತ ಹೇಳಿದರೆ ಮಾತ್ರ ಅವರು ಬಿಡುಗಡೆ ಹೊಂದಿದೆ ಅಂತ ಹೇಳಿದರೆ ಮಾತ್ರ ಬಿಡುಗಡೆ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನು? ಎರಡು ಬೇಕಾಗುತ್ತೆ. ನಾವು ಆಸ್ಪತ್ರೆಯನ್ನು ಹೋಗಬೇಡಿ ಅಂತ ಹೇಳಲ್ಲ, ಆಸ್ಪತ್ರೆ ಬೇಕು. ಆಸ್ಪತ್ರೆಯಲ್ಲೂ ದೇವರು ಸ್ಪರ್ಶಿಸ್ತಾರೆ, ಆದರೆ ಕೇವಲ ಆಸ್ಪತ್ರೆಯಿಂದಲೇ ಎಲ್ಲವೂ ಗುಣ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಬಿಟ್ಟ ಕೇಸ್ಗಳು ಧ್ಯಾನಕೂಟದಲ್ಲಿ ಗುಣ ಆಗಿ ಹೋಗಿದ್ದವರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ. ಅದನ್ನು ನಾವು ಹೇಳ್ತಾ ಇದ್ದೀವಿ, ಧ್ಯಾನಕ್ಕೆ ಬಂದರೆ ಗುಣ ಆಗತ್ತೆ. ನೋಡಿ, ಗುಣ ಆದವರಿದ್ದಾರೆ, ನಂಬಿಕೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಬಿಡುಗಡೆ ಹೊಂದಿದವರಿದ್ದಾರೆ. ನೀವು ಹೊಂದೋದಿಲ್ಲ ಅಂತ ಲೇಖನಗಳನ್ನು ಬರೆದ್ರೆ ಹೆಂಗಾಗತ್ತೆ? ಗುಣ ಹೊಂದಿದವರಿದಾರಲ್ವಾ, ಅವ್ರನ್ನ ನೋಡಿ. ಅಟ್ಲೀಸ್ಟ್ ಇಬ್ಬರೋ ಮೂವರೋ ನಾಲ್ಕೋ 10 ಮಂದಿ ಆದರೂ ಗುಣ ಹೊಂದಿದಾರಲ್ಲ. ಅವ್ರು ಹೇಳ್ತಾರೆ, ಧ್ಯಾನ ಪ್ರಾರ್ಥನೆಗೆ ಬಂದ ಮೇಲೇ ನನಗೆ ಗುಣ ಆಯಿತು. ಪ್ರೈಸ್ ದ ಲಾರ್ಡ್. ಏಕೆಂದರೆ ಪ್ರಾರ್ಥನೆಯಿಂದಲೂ ಕೂಡ ಅನೇಕ ರೋಗಗಳಿಂದ ನಮ್ಮ ದೇಹಗಳಿಂದ ಬಿಡುಗಡೆ ಹೊಂದುತ್ತವೆ. ಆದ್ದರಿಂದ ಸಿರಾಕನ ಗ್ರಂಥ 38ನೇ ಅಧ್ಯಾಯ 9ನೇ ವಾಕ್ಯ, ನೀನು ಕಾಯಿಲೆಯಲ್ಲಿರುವಾಗ ಅಲಕ್ಷ್ಯ ಮಾಡದಿರು, ಸರ್ವೇಶ್ವರನನ್ನು ನೀನು ಪ್ರಾರ್ಥಿಸು, ಆತ ನಿನ್ನನ್ನು ಗುಣಪಡಿಸುವನು. ಕಾಯಿಲೆಯಲ್ಲಿದ್ದಾಗ ಅಲಕ್ಷ್ಯ ಮಾಡದಿರು, ನೀನು ಸರ್ವೇಶ್ವರನನ್ನು ಪ್ರಾರ್ಥಿಸು, ಆವಾಗ ದೇವರು ನಿನ್ನನ್ನು ಗುಣ ಮಾಡುವರು. ಸಿರಾಕನ ಗ್ರಂಥ 38ನೇ ಅಧ್ಯಾಯ 15ನೇ ವಾಕ್ಯ,
ಸೃಷ್ಟಿಕರ್ತನಿಗೆ ವಿರುದ್ಧ ಪಾಪ ಕಟ್ಟಿಕೊಂಡೇನು ವೈದ್ಯರ ಆರೈಕೆಗೆ ಗುರಿಯಾಗುವನು. ಸೃಷ್ಟಿಕರ್ತನ ವಿರುದ್ಧ ಪಾಪ ಕಟ್ಟಿಕೊಂಡವನು ವೈದ್ಯನ ಆರೈಕೆಗೆ ಗುಣ ಹೊಂದಲೇಬೇಕು ಅಥವಾ ಗುರಿ ಮಾಡಲೇಬೇಕು ಅವನನ್ನು. ಯಾಕಂದರೆ ಪಾಪದಿಂದ ಕಾಯಿಲೆಗಳು ನಮ್ಮನ್ನು ಆವರಿಸುತ್ತವೆ. ಆದ್ದರಿಂದ ದೇವರ ವಾಕ್ಯ ನಮಗೆ ನುಡಿಯುತ್ತೆ, ನಾವು ಮಾಡಿರುವ ಪಾಪಕ್ಕೆ ಪಶ್ಚಾತ್ತಾಪ ಪಡದೇ ಹೋದರೆ ದೇಹ ಕಾಯಿಲೆಗೆ ಒಳಗಾಗತ್ತೆ. ಪಾಪದಿಂದ ದೇಹ ಕಾಯಿಲೆಗೆ ಒಳಗಾಗತ್ತೆ. ಸಣ್ಣ ಉದಾಹರಣೆ, ನೀವು ಕೋಪ ಮಾಡಿ ಯಾರ ಮೇಲೂ, ಗಂಡನ ಮೇಲಾದರೂ, ಹೆಂಡತಿ ಮೇಲಾದರೂ, ಪಕ್ಕದ ಮನೆಯವರ ಹತ್ರ ಬೇಕಾದರೂ ಕೋಪ ಮಾಡಿ, ಕೋಪ ಪಾಪ ಹೌದಾ? ಹಾಂ, ಇದು ಸಿಂಪಲ್ ಎಕ್ಸಾಂಪಲ್. ಇದು ಈ ಸಿಂಪಲ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ನೀವು ಮನೆಗೆ ಬಂದು ಮಲಗಿ, ನಿದ್ದೆ ಬರ್ಬೋದಾ ನಿಮಗೆ? ಹಾಂ, ಯಾರ ಹತ್ರ ಆದರೂ ಜಗಳ ಮಾಡಿಕೊಂಡು, ಜೋರಾಗಿ ಜಗಳ ಮಾಡಿಕೊಂಡು, ಅವ್ ನಿದೋಂಗೆ ತಾಮಣ ಪಳೆ ನೀದು ಪೋಡೊಂದಿ ತೊಂಕ ಯಾ ಎಂಥ ಮೈಕ್ರಿ ಅದು, ನಮ್ಮ ಸೌಂಡ್ ಬಾಕ್ಸ್ ಎಲ್ಲ ಸತ್ತೋಯ್ತು. ನೀವು ಮಲಗಿರ್ತೀರಾ, ನಿಮ್ಮ ಕಿವಿಗೆ ಪಕ್ಕದಲ್ಲಿ ಬಂದು ಬೊಬ್ಬಿಡುವಂಗೆ ಬೊಬ್ಬಿಡ್ತಾರೆ ಅವರು. ಅವ್ರು 4 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ನಿಮ್ಮ ಬೆಡ್ರೂಮ್ ಪಕ್ಕಕ್ಕೆ ಬಂದು ನಿಮ್ಮನ್ನೇ ಬೈದಂಗೆ ನಿಮ್ಮ ಕಿವಿಯಲ್ಲಿ ಕೇಳ್ತಾ ಇರತ್ತೆ. ಅನುಭವ ಇದೆ ಅಲ್ವಾ? ತಳ್ ಮಾಟ್ಯಾಗ ಮಾರ್ ಲೇಬರಿಂದ ಆಯ್ಕತ್ತ ತಂಚಿ ಉತ್ತರ. ನೀವು ಕಣ್ಣು ಬಿಟ್ಟು ಹಿಂಗೆ ಮೇಲೆ ನೋಡಿ, ಕರೆಕ್ಟಾಗಿ ಅವರ ಸ್ವರೂಪ ಕಾಣ್ತಾ ಇರುತ್ತೆ ಮೇಲೆ. ಟೆರೆಸ್ ಆಚ ವೈರು ಕರೆಕ್ಟ್ ಒಂಟಿರು ದಿಸ್ತ ತೊತ್ತು ಟಿ ವಿ ಮೇಲಿ. ಪ್ರೈಸ್ ದ ಲಾರ್ಡ್. ನೀವು ಅವನನ್ನು ನೋಡೋಕ್ಕೆ ಬೇಡ ಅಂಥೇಳಿ ಕೌಚಿ ಮಲಗಿ ಬೆಡ್ ಅಡಿಯಿಂದ ಮಾತಾಡ್ತಾ ಇರ್ತಾನೆ ಅವ. ನಿದ್ದೆ ಬರಲ್ಲ, ಏನು ಮಾಡಿದರೂ ನಿಮಗೆ ನಿದ್ದೆ ಬರಲ್ಲ. ಹೊರಳಾಡ್ತಾನೇ ಇರಬೇಕು, ಹೊರಳಾಡ್ತಾನೇ ಇರಬೇಕು. ಅದಕ್ಕೆ ಹೇಳೋದು ಕ್ಷಮಿಸಿದಾಗ ಕ್ಷೇಮ ಅಂತ. ಹಾಂ, ಪಾಪ ನಾವು ತ್ಯಜಿಸಿದಾಗ ಆರೋಗ್ಯ ನಮ್ಮಲ್ಲಿಗೆ ಇಳಿದು ಬರುತ್ತೆ. ಆದ್ರಿಂದ ಬೇಗ ಹೋಗಿ ರಾಜಿಯಾಗಿ. ಅದಕ್ಕೆ ಹೇಳ್ತಾರೆ ನೋಡಿ, ಗಂಡ ಹೆಂಡತಿಯ ಜಗಳ ಉಂಡು ಎಷ್ಟು ರಾತ್ರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ಕೋಪ ತಾಪಗಳಿಂದ ನಾವು ರೋಗಕ್ಕೆ ಒಳಗಾಗ್ತೀವಿ ಆತ್ಮೀಯರೇ. ಯಾವಾಗ ಪಶ್ಚಾತ್ತಾಪ ಪಡ್ತೀವಿ ಆವಾಗ ದೇಹದ ಕಾಯಿಲೆಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. ನಮಗೊಂದು ಮಾರ್ಗ ಇದೆ, ಆರೋಗ್ಯವನ್ನು ಪಡೆಯುವುದಕ್ಕೊಂದು ಮಾರ್ಗ ಇದೆ. ಅದಕ್ಕಾಗಿ ಪಾಪಗಳಿಂದ ಬೇಗ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಪದೇ ಪದೇ ನಿಮಗೆ ಹೇಳುವಂಥದ್ದು ಇದಕ್ಕಾಗಿ. ಯಾಕಂದರೆ ಸ್ವತಃ ಡಾಕ್ಟ್ರುಗಳೇ ಹೇಳ್ತಾರೆ, ಡಾಕ್ಟ್ರುಗಳೇ ಹೇಳ್ತಾರೆ, ಪಾಪಗಳನ್ನು ಒಳಗಡೆ ಇಟ್ಕೊಂಡ್ರೆ ಕಾಯಿಲೆ ಅಷ್ಟು ಬೇಗ ಗುಣ ಆಗಲ್ಲ ಅಂತ. ಆಗಲ್ಲ. ಅದಕ್ಕೆ ನಮಗೆ ಏನು ಪಾಪ ನಿವೇದನೆ ಸಂಸ್ಕಾರ ಇದೆ, ಆಗಿಂದಾಗಿ ಅದನ್ನು ತಗೊಳ್ಳಿ, ಆರೋಗ್ಯವಂತರಾಗಿರಿ ಅಂತ ಹೇಳೋದಕ್ಕೆ. ಅದಕ್ಕೆ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಪ್ರಾರ್ಥಿಸಿದಾಗ ಬಿಡುಗಡೆ ನಮಗೆ ಸಿಗುತ್ತದೆ, ಬಿಡುಗಡೆ ನಮಗೆ ಸಿಗುತ್ತೆ. ದೇಹದಿಂದ ಬಿಡುಗಡೆ, ನಮ್ಮ ಕಾಯಿಲೆಯಿಂದ ಬಿಡುಗಡೆ ಕೊಡುವಂಥವರು ಪ್ರಭು ಯೇಸು, ಪ್ರಭು ಯೇಸು. ಯಾಕಂದರೆ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡ್ತೀವಿ, ತುಂಬ ಜನ ಕಾಯಿಲೆಗೆ ಬಿದ್ದವರು ಯೇಸುವಿನ ನಾಮವನ್ನು ಕೂಗಿ ಕರೆದಾಗ ಅವರಿಗೆ ಬಿಡುಗಡೆ ಹೊಂದಿದಂತು. ಹುಟ್ಟು ಕುರುಡ ಬಾರ್ತಿಮೇಯ ಯೇಸುವನ್ನು ಕರೆದ, ಆ ಜನರ ಮಧ್ಯದಿಂದ ಕರೆದ. ಹಾಂ, ನೀವು ಯೋಚನೆ ಮಾಡ್ಬೋದು, ಇಷ್ಟು ಜನ ಇದ್ದಾರೆ, ನಾನು ಇಷ್ಟು ಜನರ ಮಧ್ಯದಲ್ಲಿ ಯೇಸುವನ್ನು ಕೂಗಿ ಕರೆದಾಗ ನನ್ನ ಮಾತು, ನನ್ನ ಪ್ರಾರ್ಥನೆ ಅವರಿಗೆ ಕೇಳ್ಬೋದಾ? ಅಷ್ಟು ಜನರ ಮಧ್ಯೆ ಬಾರ್ತಿಮೇಯನ ಮಾತು ಅವರಿಗೆ ಆಲಿಸಕ್ಕೆ ಸಿಕ್ಕಿತು ಅಂತ ಹೇಳಿದರೆ ನಿನ್ನ ಮಾತು ಅವರಿಗೆ ಕೇಳುತ್ತೆ, ನಿನ್ನ ಮಾತು ಅವರಿಗೆ ಕೇಳುತ್ತೆ. ಆದ್ದರಿಂದ ಪ್ರಾರ್ಥನೆಯನ್ನು ಬಿಡಬೇಡ. 12 ವರ್ಷದಿಂದ ರಕ್ತಸ್ರಾವಕ್ಕೆ ಒಳಗಾದಂಥ ಸ್ತ್ರೀ ಹೋಗಿ ಯೇಸುವಿನ ಬಟ್ಟೆಯನ್ನು ಸ್ಪರ್ಶಿಸಿದ್ರು, ಅಷ್ಟೇ ಆಕೆಗೆ ಗುಣ ಆಯಿತು. 4 ಜನ ಪಾರ್ಶ್ವವಾಯು ರೋಗಿಯನ್ನು ಅಲ್ಲಿಂದ ಇಳಿಸಿಬಿಟ್ರು ಕೆಳಗಡೆ. ಯೇಸು ಅವರ ವಿಶ್ವಾಸವನ್ನು ನೋಡಿ ಅವರನ್ನು ಸ್ಪರ್ಶಿಸಿದ, ಗುಣ ಆಯಿತು. ಅದೇ ರೀತಿಯಲ್ಲಿ ನಿನ್ನ ದೇಹದಲ್ಲಿ ನಿನ್ನ ಯಾವುದೇ ರೋಗ ಇರ್ಬೋದು, ಯಾವುದೇ ಚಿಂತೆ ಇರ್ಬೋದು, ಆರಾಧನೆಯ ಸಂದರ್ಭದಲ್ಲಿ ನೀನು ಯೇಸು ನಾಮವನ್ನು ಕೂಗಿ ಕರೆದಾಗ ಆ ನಾಮನೇ ನಿನಗೆ ಬಿಡುಗಡೆಯನ್ನು ಕೊಡುತ್ತೆ. ನಿನಗೆ ಮಾತ್ರ ಅಲ್ಲ, ಇದಕ್ಕಿಂತ ಮೊದಲು 1000,000 ಜನರಿಗೆ, ಕೋಟ್ಯಾನುಕೋಟಿ ಜನರಿಗೆ ಬಿಡುಗಡೆ ಕೊಟ್ಟಿರುವಂಥ ದೇವರು ಇಂದು ನಿನಗೆ ಬಿಡುಗಡೆ ಕೊಡುವುದಕ್ಕೆ ಕಾಯ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎರಡನೇ ಬಿಡುಗಡೆ ಆತ್ಮದಿಂದ ಬಿಡುಗಡೆ. ಮಾನವನಿಗೆ ದೇಹ ಇದ್ದಂತೆ ಆತ್ಮ ಇರುತ್ತೆ. ದೇಹಕ್ಕೆ ಅನಾರೋಗ್ಯಕ್ಕೆ ತುತ್ತಾದಾಗ
ಆತ್ಮವು ಕೂಡ ರೋಗಕ್ಕೆ ತುತ್ತಾಗತ್ತೆ. ಆತ್ಮದ ರೋಗಕ್ಕೆ ಕಾರಣ ನಮ್ಮಲ್ಲಿರುವಂಥ ಪಾಪ. ಅದಕ್ಕೆ ಪ್ರಾಕೃತಿಕ ಚಿಕಿತ್ಸೆ, ಗುಳಿಗೆ ಚಿಕಿತ್ಸೆ, ಸೂಜಿ ಚಿಕಿತ್ಸೆ, ನೂಲಿನ ಚಿಕಿತ್ಸೆ, ತಾಯಿತ ಚಿಕಿತ್ಸೆ ಆತ್ಮಕ್ಕೆ ಆಗಲ್ಲ. ದೇಹಕ್ಕೆ ಆದರೆ ಕಾಯಿಲೆ ಬಂದಾಗ ನೀವು ಏನು ಮಾಡ್ತೀರಿ? ಸೂತು ಬಂಚೆ. ಹಂಗೆ ಏಕ ಸೂತು, ಹಂಗೆ ಪೆಂಟ್ ಹಾಕಿ ಏಕ ಸೂತು ಹಣಿ ಕೈ ಕೈ ಬಂತ ಅದಕ್ಕೆ ಗೊಂಬೆ ಹಾಕಿ ಏಕಗಲ್ಲಿ ಉಮ್ಕಳೆ ಇಲ್ಲ ಪರ್ಮನೆಂಟ್ಗೆ ಎಲ್ಲೇ ಬರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾ ಸೂಜಿ ಚಿಕಿತ್ಸೆ ಅಂತೆ ಆ ಚಿಕಿತ್ಸೆ ಅಂತೆ ಪ್ರಾರ್ಥನೆ ಮಾಡಲ್ಲ. ಲಾಸ್ಟಿಗೆ ವೈದ್ಯರು ಎಲ್ಲ ಕೈ ಬಿಟ್ಟ ಮೇಲೆ ನೋಡಬೇಕಾದ್ರೆ, ನೀವು ನಿಮ್ಮನೆಯಲ್ಲಿ ಯಾರಾದರೂ ಕಾಯಿಲೆಗೆ ಬಿದ್ದರೆ ಫಸ್ಟ್ ತಗೊಂಡೋಗೋದು ಎಲ್ಲಿಗೆ? ಹಾಸ್ಪಿಟ್ಲಿಗೆ. ಅಲ್ಲಿ ಒಂದು ವೈದ್ಯರು ಬಿಟ್ಟರು, ಇನ್ನೊಂದು ವೈದ್ಯರು ಬಿಟ್ಟರು, ಮತ್ತೊಂದು ವೈದ್ಯರು ಬಿಟ್ಟರು, ಲಾಸ್ಟಾಗ ಪದ್ರ ಬಗ ಅಪ್ಪ ಹೆಂಗಿ ಬಣ ಏಕ ಕುಂ ಸಾರಣಿ ಕುಂಗಾರದಿಲ್ಲ ಯಾರು ಸಮಾಜ ಆಯಿತು ಕೊಣ್ಣ. ಅದು ಫಸ್ಟೇ ಮಾಡಿದರೆ, ಫಸ್ಟೇ ಮಾಡಿದರೆ, ಯಾಕಂದರೆ ಇಲ್ಲಿ ಒಂದು ಚಿಕಿತ್ಸೆ ಕೆಲಸ ಮಾಡುತ್ತೆ ನೋಡಿ. ರೋಗ ಬಂದಾಗ ನಾವೆಲ್ಲರೂ ಹೆದರಿರ್ತೀವಿ, ಹೌದಾ? ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ. ತದನಂತರ ಒಮ್ಮೆಗೆ ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಆ ಆಸ್ಪತ್ರೆ ಸಿಲಿಂಡರ್ಗಳು, ಪೈಪುಗಳು, ಅಯ್ಯೋಯ್ಯೋಯ್ಯೋಯ್ಯೋ ನೋಡಿಕೊಂಡು ಅವ ತಯಾರಿಯನ್ನೇ ಮಾಡಲ್ಲ. ಅದಕ್ಕಿಂತ ಮೊದಲು ಆಸ್ಪತ್ರೆಗೆ ತಗೊಂಡು ಹೋಗುವ ಮೊದಲು ಗುರುಗಳನ್ನು ತಂದು ಒಂದು ಪ್ರೇಯರ್ ಮಾಡಿ ತಲೆ ಮೇಲೆ ಕೈ ಇಟ್ಟು ಮಮ್ಮ ತುಕ ಕಾಯಿನ್ ಸಾಯ್ನ ದೇವಸ ವೈಗಿ ಫಾದರ್ ಮಕ್ಕ ಆಸ್ಪತ್ರೆಗೆ ವರ್ಚಿ ಅಂತ ನಾಕಾರೆ. ಯಾ ಕೆಲವು ಗುಣ ಆಗಿದ್ದು ಇದೆ, ಕೆಲವು ಗುಣ ಆಗಿದ್ದು ಇದೆ. ಒಯ್ಲ ಉಸ್ವಾಸ್ ವೈರ್ ಸಾವ್ ಪುಡುಲ್ಲು ಮಮ್ಮ ಕಾಯಿನ್ ಸಾಯ್ನ ದೇವ ಅಂತ ಕಾಪಾಡ್ಲ ವೈಗೆ ಆ ಬೂಟ್ಲು ಉತ್ತಮವಾಗಿದೆ. ಪ್ರೈಸ್ ದ ಲಾರ್ಡ್. ಶಕ್ತಿ ಇರುತ್ತೆ ಅಲ್ಲಿ. ನಾವು ಲೋಕದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಆತ್ಮೀಯರೇ. ಆದ್ರಿಂದ ಪಾಪ ಇದ್ದಾಗ ಆತ್ಮಕ್ಕೆ ಉಚಿತವಾಗಿ ದೇವರು ಶಿಲುಬೆಯಿಂದ ಆರೋಗ್ಯವನ್ನು ಘೋಷಣೆ ಮಾಡಿದ್ದಾರೆ. ಅದರಿಂದ ಆತ್ಮಕ್ಕೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಗುಳಿಗೆ ತಗೊಂಡ್ರೆ ಸ್ವಸ್ಥತೆ ಸಿಗಲ್ಲ. ಅದಕ್ಕೆ ಕ್ಷಮೆ ಕೊಡಬೇಕು, ಪಾಪ ಮಾಡೋದಿಲ್ಲ ಅನ್ನುವಂಥ ನಿರ್ಧಾರ ನಾವು ಮಾಡಬೇಕು. ವೈಯಕ್ತಿಕವಾಗಿ ಪಾಪ ನಿವೇದನೆಯನ್ನು ಮಾಡಬೇಕು. ಪಾಪ ನಿವೇದನೆ ಮಾಡಿದ ಮೇಲೆ ಯಾರೆಲ್ಲ ನನಗೆ ದುಃಖ ಕೊಟ್ಟಿದ್ದಾರೆ, ಯಾರಿಗೆ ನನ್ನಿಂದ ದುಃಖ ಆಗಿದೆ, ಅವ್ರ ಹತ್ರ ಹೋಗಿ ಮಕ ಬಕ್ಷಿ. ಆದರೆ ಮನಸ್ಸು ಕೇಳಲ್ಲ, ಮೇಲೆ ಯಾರಿಗೆ ಹೊಸ ನಾವು. ಪಾಪ ಇವರಿಗೆ ಗೊತ್ತಿಲ್ಲ ಮೇಲೆ ಯಾರು ಹೊಸ ಒಂದು ಆಯ್ನ ಮಂತಿ. ಆದರೂ ಹೇಳ್ತೀವಿ ಮೇಲೆ ಯಾರಿಗೆ ಪಾಯ್ದವ್ರನ್ನ ತಚ್ಚ ಜಾಗಿ ಮೇಲೆ ಯಾರು ತೂ ಹೊಸ ನಾಯಿ ಕೊನೆಗೆ ಒವ್ವೊಂದು ಊರಿ ಜೊತೆ ಮೇಲೆ ಆಗಿ ತು ಹೆಚ್ಚಂಗಷ್ಟೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೇಲೆ ಯಾರಿಗೆ ಪಾಯ್ದವ್ರನ್ನ ಅವನು ಸಂಗಲ ಮೇಲೆ ಆಗಿರು ಪಾಯ್ದವ್ರು ಅಂತ ಆಯ್ತು ಮೋರ್ಚೆ ಪೈಲಿ ಅಂತ ಪಾಯ್ದೋರು ಸತ್ತ ನಂತರ ಕಾಲಿಡೋಕ್ಕಾಗಲ್ಲ, ಸತ್ರೂ ಹೋಗಲ್ಲ. ಹೇಳ್ಕೊಂಡು ಬರ್ತೀವಿ ನಾ ಸತ್ರು ನಿನ್ನ ಮನೆಗೆ ಕಾಲಿಡಲ್ಲ. ಅಲ್ಲ ಸತ್ ಮೇಲೆ ಹೆಂಗೆ ಕಾಲಿಡೋಕ್ಕಾಗತ್ತೆ? ಅವ ಪಾಪ ಒತ್ಕೊಂಡು ಬರಬೇಕು ನಿನ್ನ ಮನೆಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದು ಬೇಡ, ಅದು ಬೇಡ. ಮಗಿ ಕಾವಿನ ಕಾಲು ಸಂಗಲ್ಲ ಬಳೆ ಸಣ್ಣ ಯಾ ಯಾ ವೈ ಅವನು ತಗೋ ಸಣ್ಣ ಕಾಲಂಗಲ್ಲರ ಸಣ್ಣ ಕಾಣ ನಣಿಯಕ್ಕೆ ಬರೀ ಮೇಳ್ತಾತು ಸಣ್ಣ ನರ್ಲ ಕಥ ಮೊಲಾನೆ ನಾರ್ಲು ಕೊಣಿ ಕಥ ಅಮ್ಚ ಕ್ರಿಸ್ತವಂಗು ಗೊತ್ತು ಸಾಯ್ನ ಅಮ್ಕ ಸಣ್ಣ ಮಾತ್ರ ಸಾಯ್. ಅದಕ್ಕಿಂತ ಕ್ಷಮಿಸಿ, ಕ್ಷಮಿಸಿ, ಹೃದಯದಿಂದ ಕ್ಷಮಿಸಿ. ಆತ್ಮ ಆರೋಗ್ಯವಾಗಿರುತ್ತೆ, ಆತ್ಮ ಆರೋಗ್ಯವಾಗಿರುತ್ತೆ. ಮೂರನೇ ಬಿಡುಗಡೆ ಆತ್ಮೀಯರೇ ಮಾನಸಿಕ ಬಿಡುಗಡೆ. ಮನಸ್ಸು ಹಲವು ಸಂದರ್ಭಗಳಲ್ಲಿ ಕಲುಷಿತವಾಗುತ್ತೆ. ಯಾವುದರಿಂದ? ಭಯಗಳಿಂದ, ಆತಂಕಗಳಿಂದ, ಸೋಲುಗಳಿಂದ, ಕುಟುಂಬದಲ್ಲಿ ಒಂದು ಆಘಾತಕರವಾದ ಮರಣ ಬರುವುದರಿಂದ, ಹೈತ ಘಟನೆಗಳಿಂದ, ಏಕಾಂಗಿಯಾಗಿರುವುದರಿಂದ, ಒಂಟಿಯಾಗಿರುವುದರಿಂದ, ಡಿಪ್ರೆಷನ್ನಿಂದ,
ಕೆಲವರಿಗೆ ಜನರನ್ನು ಕಂಡ್ರೆ ಭಯ, ಇನ್ನು ಕೆಲವರಿಗೆ ರಕ್ತ ಕಂಡ್ರೆ ಭಯ, ಮತ್ತೆ ಕೆಲವರಿಗೆ ಜಿಳ್ರೆ ಜಿರಾಳೆ ಅದು ಕಂಡ್ರೆ ಭಯ. ಮೊನ್ನೆ ಒಂದು ವಾಟ್ಸಾಪಲ್ಲಿ ಒಂದು ಮೆಸೇಜ್ ನೋಡಿದೆ, ದೇವ ಚೈನಾದಲ್ಲಿ ನಾವು ಕೋಳಿ ಹೇಗೆ ಸಾಕ್ತೀವೋ ಹಂಗೆ ಜಿರಳೆ ಸಾಕಿ ದೊಡ್ಡ ದೊಡ್ಡ ಇದರಲ್ಲಿ ಇಟ್ಟಿದ್ದಾರೆ ಒಣಗಿಸಿಬಿಟ್ಟು. ನೋಡಿದರೆ ಏನು ಗೊತ್ತಾ, ನಾವು ಸುಕಿ ಮಸ್ಲಿ ಬತ್ತಾವು ಬಳೆ ತುಷಂತ ತೆಲ ಅನ್ಸೊಣ್ಣು ಜರ್ಲೆ ಬರೇ ಕರ್ನ ಪ್ರೈ ಕರ್ನ ಕತೆ ಆಸ ಕಟ್ಬಿಟ್ಟು ಯಾ. ಆದರೆ ನಾವು ಇಲ್ಲಿ ಎದುರು ಬಿಟ್ಟು ಸಾಯ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಭಯ, ಹಲವು ರೀತಿಯ ಭಯಗಳು ನಮ್ಮ ಒಳಗಡೆ ಹೋಗಿ ಮನಸ್ಸು ಛಿದ್ರವಾಗಿದೆ. ಅದಕ್ಕೆ ಇನ್ನರ್ ಈಲಿಂಗ್ ನಮಗೆ ಅತ್ಯಗತ್ಯವಾಗಿ ಬೇಕು, ಆಂತರಿಕ ಸ್ವಸ್ಥತೆ, ಆಂತರಿಕ ಸ್ವಸ್ಥತೆ. ಆದ್ದರಿಂದ ಹೊರಗಿನ ಗಾಯಕ್ಕೆ ಮುಲಾಮ್ ಹಚ್ಚಬಹುದು, ಹಚ್ಬೋದಾ ಗುಣ ಆಗತ್ತೆ. ಬಿತರ್ಲಿ ಆ ಗಾಯಕ್ಕೆ ತುಂಬ ಜನ ಇಲ್ಲಿರುವಂಥವ್ರು ಇದಾರಲ್ಲ ನೀವು, ಎಷ್ಟು ಚೆನ್ನಾಗಿ ಕಾಣ್ತೀರ, ಅಯ್ಯೋ ಭಾಳ ಚೆನ್ನಾಗಿ ಕಾಣ್ತೀರಿ ನನಗೆ ನೀವು, ಯಾಕಂದರೆ ಅವಾಗ 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 ಪೌಡರ್ ಹಚ್ಕೋತಾ ಇರ್ತೀರಿ ನೀವು, ಎಷ್ಟು ಪಳ 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 ಅಂತ ಮುಖ ಹೊಳಿತಾ ಇರತ್ತೆ. ಡೂಪ್ಲಿಕೇಟ್ಗಳು ಯಾ ಎಲ್ಲ ಡೂಪ್ಲಿಕೇಟು, ಮುಖವಾಡ ಹಾಕ್ಕೊಂಡು ಕೂತ್ಕೊಂಡಿದ್ದೀರ ಯಾ. ಒಳಗಿನ ದುಃಖ ನಿಮಗೆ ಮಾತ್ರ ಗೊತ್ತು, ಕಿಟ್ಲೆ ರಟ್ಟಾತ್ ಗೀಮ್ನು ಬೈಲೆ ಅನ್ನ ಮಾತ್ರ. ಸತ್ಯ ಹೇಳ್ತೀನಿ, ಇಲ್ಲಿ ಕೆಲವರು ಇದಾರಲ್ಲ ಮೊನ್ನೆಯಿಂದ ನೆಗಾಡಿದಷ್ಟು ಜೀವಮಾನದಲ್ಲಿ ಯಾವತ್ತೂ ನೆಗಾಡಿಲ್ಲ ಯಾ. ಇನ್ನು ಮುಂದೆ ನೆಗಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಲ್ಲ ಎಲ್ಲಿ ನೆಗಾಡೋದು, ಇಲ್ಲೆಲ್ಲ ದುಃಖಗಳನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ಲಿ ನಗು ಬರುತ್ತೆ ಯಾ. ಒಳಗಡೆ ಇದೆ, ಒಳಗಡೆ ಗಾಯಗಳಿವೆ, ಒಳಗೊಳಗಡೆ ಅಳ್ತಾ ಇರ್ತೀರ, ಒಳಗೊಳಗಡೆ ಅಳ್ತಾ ಇರ್ತೀರ. ಆ ಗಾಯಗಳು ವಾಸಿಯಾಗಬೇಕಲ್ವಾ, ಯಾವ ಮುಲಾಮ್ ಹಚ್ಚುತ್ತೀರಿ, ಹರ್ಬಲ್ ಹಚ್ಚುತ್ತೀರ, ಸೈಬಲ್ ಹಚ್ಚುತ್ತೀರ, ಬಿಟ್ಯಾಕ್ಸ್ ಹಚ್ಚುತ್ತೀರ. ಆ ಹೊರಗಿನ ಗಾಯಕ್ಕೆ, ಆಂತರಿಕ ಗಾಯಕ್ಕೆ ಯೇಸುವೇ ಒಳಗಡೆ ಹೋಗ್ಬೇಕು. ಅವರ ಪರಿಶುದ್ಧ ರಕ್ತ ಮಾತ್ರ ನಿಮಗೆ ಸ್ವಸ್ಥತೆಯನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಆಂತರಿಕ ಸ್ವಸ್ಥತೆ, ಆಂತರಿಕ ಬಿಡುಗಡೆ. ನಾಲ್ಕನೇದ್ದು ಕುಟುಂಬದಲ್ಲಿ, ಕುಟುಂಬದಲ್ಲಿ ಬಿಡುಗಡೆ. ಯಾಕಂದರೆ ಇವತ್ತು ಕುಟುಂಬಗಳು ಸಿಗರೇಟು ಶರಾಬು ಇದರ ಗೋಡಾನ್ಗಳಾಗಿ ಹೋಗಿದ್ದಾವೆ, ಗೋಡಾನ್ಗಳಾಗಿ ಹೋಗಿದ್ದಾವೆ. ಕುಟುಂಬ ಇಲ್ಲ ಇವತ್ತು, ಕುಟುಂಬ ಜೀವನ ಬಹಳ ಕಷ್ಟ ಆಗಿದೆ. ದೇವರು ಹೇಳ್ತಾರೆ ಮತ್ತಾಯನು ಬರೆದ ಶುಭ ಸಂದೇಶ 19:6 ದೇವರು ಒಂದುಗೂಡಿಸಿದ್ದನ್ನ ಮನುಷ್ಯನು ಬೇರ್ಪಡಿಸದಿರಲಿ ಯಾ. ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳು ಕೆಲಸ ಕೊಡಲ್ಲ. ಉಡುಬಿ ಪಿಯಾನ್ಸೆ ಮದುವೆ ಆಗುವ ಮೊದಲು ಉಡ್ಡು ಬಿ ಮರದಾಗೆ ಗಟ್ಟಿಯಾಗಿರ್ತಾನೆ ಅವ. ಉಡ್ ಬಿ ಮದುವೆ ಆದ ಮೇಲೆ ಹಸು ಬೆಂಡು. ಮದುವೆ ಆಗುವ ಮೊದಲು ಉಡ್ ಬಿ ಮದುವೆ ಆದಮೇಲೆ ಹಸು ಬೆಂಡು, ದನ ಬೆಂಡು. ನಂತರ ಸಮಸ್ಯೆಗಳು ನೋಡಿ. ಇವತ್ತು ತಂದೆ ತಾಯಿಗಳೇನು ಹೆಣ್ಮಕ್ಕಳನ್ನು ಗಂಡು ಮಕ್ಕಳನ್ನು ನೋಡ್ತಾರ, ಅವರವರೇ ಫಿಕ್ಸ್ ಮಾಡಿಟ್ಟಿರ್ತಾರೆ. ಮತ್ತು ಅಮ್ಮನ ಹತ್ರ ನಾನು ಮದುವೆ ಆಗುವುದಿದ್ರೆ ಅವನನ್ನೇ, ಇಲ್ಲದಿದ್ದರೆ ಹಗ್ಗ ಹಿಡ್ಕೊಂಡು ಸಾಯ್ತೀನಿ, ಪಿನಾಯಿಲ್ ಕುಡ್ಕೊಂಡು ಸಾಯ್ತೀನಿ, ಆಸಿಡ್ ಕುಡ್ಕೊಂಡು ಸಾಯ್ತೀನಿ. ಇಲ್ಲಿ ಇರುವಂಥವರು ತುಂಬ ವಯಸ್ಸಾದವರೆಲ್ಲ ಇದ್ದೀರಿ, ನಿಮಗೆ ಮದುವೆ ಆದಾಗ ನಿಮ್ಮ ಗಂಡನ ಮನೆಯನ್ನು ನೀವು ನೋಡಿದ್ರ ಯಾ, ಅಯ್ಯೋ ಗಂಡನ ಮುಖ ನೋಡೋಕ್ಕೂ ಇರಲಿಲ್ಲ, ಮನೆ ನೋಡೋದು ಬಿಡಿ. ಈಗಿನವರು ಅವರ ಮನೆ ನೋಡಿ, ಅವರ ಟೈಲ್ಸ್ ಕಲ್ಲರ್ ನೋಡಿ, ಅವರ
ಬೆಡ್ರೂಮ್ ಇಬ್ಬರಿಗೂ ಮಲಗಕ್ಕೆ ಆಗುತ್ತಾ ಅಂತ ಟೆಸ್ಟ್ ಮಾಡಿ ನೋಡಿ ಅದು ಮಲಗಕ್ಕೆ ಆಗಿಲ್ಲ ಅಂದರೆ ಮತ್ತೆ ಅದಕ್ಕೆ ಒಂದು ಫ್ಲೈವುಡ್ ಎಕ್ಸ್ಟ್ರಾ ಕೂರಿಸ್ಬಿಟ್ಟು ಮತ್ತೆ ಟಾಯ್ಲೆಟಲ್ಲಿ ಬೇಸಿನ್ ನನಗೆ ಕೂರಕ್ಕೆ ಸರಿಯಾಗಿ ಆಗುತ್ತಾ ಅಂತ ನೋಡಿ ಅದು ಬೇಸಿನ್ ಸಣ್ಣದಿದ್ರೆ ಅದನ್ನು ಒಡೆದಾಕಿ ಹೊಸತ್ತು ಮಾಡಿ ಮದುವೆ ಫಿಕ್ಸು. ಹೆಂಗೆ ಶನಿವಾರ ಎಂಗೇಜ್ಮೆಂಟು, ಶನಿವಾರ ಎಂಗೇಜ್ಮೆಂಟು, ಭಾನುವಾರ ರೋಸು, ಸೋಮವಾರ ಮದುವೆ, ಮಂಗಳವಾರ ಡೈವರ್ಸ್. ಒಂದು ವಾರದೊಳಗಡೆ ಮದುವೆ ಮುಗಿದೋಗುತ್ತೆ, ಯಾ ಮದುವೆ ಮುಗಿದೋಗುತ್ತೆ ಅಂತಹ ಸ್ಥಿತಿ ಇವತ್ತು. ಮತ್ತೆ ಮಾತ್ರ ಅಲ್ಲ, ಈಗಿನ ತಂದೆ ತಾಯಿಗಳು ಅದೇ ರೀತಿಯಲ್ಲಿ ಇರ್ತವೆ, ಅದೇ ರೀತಿಯಲ್ಲಿ ಇರ್ತವೆ. ಮೊದಲೆಲ್ಲ ನೋಡಿ, ಮದುವೆ ಮಾಡಿ ಆದಮೇಲೆ ಎಲ್ಲಾದರೂ ಒಂದು ದಿವಸ ಎರಡು ದಿವಸಕ್ಕೆ ಮನೆಗೆ ಬಂದರೆ ಅಮ್ಮ ಹೇಳ್ತಾ ಇದ್ರು, ಕೇಳಿದ್ರೆ ಆ ಪಟ್ಟಿಯ ತಾಯಿಗ ಯಾವಾಗ ಹೋಗ್ತೀಯ, ಹೌದಾ, ಹಾ ಇವಾಗ, ಇವಾಗ ಏನಿಲ್ಲ. ಮೊದಲೆಲ್ಲ ನೋಡಿ, ಜಗಳಾದಾಗ ಕುಟುಂಬದಲ್ಲಿ ಜಗಳಾದಾಗ ಪತ್ರ ಬರೆಯೋರು ಇಂಗ್ಲೆಂಡ್ ಲೆಟರಲ್ಲಿ, ಮಮ್ಮಿ ಓ ಮಕ ಹೊಸೆಂಕರ್ತ, ಓ ಮಕ ತೊಸೆಂಕರ್ತ, ಹೊಸೆಂಕರ್ತ, ಅದು ಪೋಸ್ಟ್ ಮಾಡಿ ಅದು ಇಲ್ಲಿ ಅಮ್ಮನ ಕೈಗೆ ತಲುಪುವಾಗ ಇವರಿಬ್ಬರು ಒಂದಾಗ್ತಿದ್ರು. ಅಮ್ಮ ಬರುವಾಗ ಇಬ್ಬರು ಕೈ ಕೈ ಹಿಡ್ಕೊಂಡು ಪೇಟೆಗೆ ಹೋಗ್ತಾಯಿದ್ರು. ಏನು ಮಾತಾಡೋಂಗಿಲ್ಲ ಆತ ಸಮಯದಲ್ಲಿ ಅಂತ, ಅಮ್ಮ ಮಾತಾಡ್ತಾನೇ ಇಲ್ಲ. ಈಗ ಇಲ್ಲಿ ಒಂದು ಸ್ವಲ್ಪ ಜಟಾಪಟಿ ಆದರೆ ಆಯಿತು, ಹಲೋ ತು ಹೇಗೆ ಹಂಗ, ಓ ಮಕ ಜೀವಂಗೆ ಸೊಣ್ಣ ಅವ ಎತ್ತ ಪಟಿ ಇಮಿಡಿಯೇಟ್ಲಿ ಅತ್ತಂತ ಬಸ್ ಧರಣಿಯ ಗೊತ್ತು ರವಾನಾ ಕತೆ ಬಂದಾಯ್ತು. ಜಟ್ಪಟ್ಟು ಫೋನು, ಅಲ್ಲಿ ಏನು ನಡೀತು ಏನು ಹೋಯ್ತು ಅನ್ನುವಷ್ಟು ಇಲ್ಲ. ಯಾಕಂದರೆ ಇಲ್ಲಿ ಸ್ವಸ್ಥತೆ ನಮಗೆ ಬೇಕು. ಯಾಕಂದರೆ ನಮ್ಮ ಮದುವೆಗಳು ಪ್ರಪಂಚದ ನೆಲೆಗಟ್ಟಿನ ಮೇಲೆ ಕಟ್ಟಿಕೊಂಡಿದ್ದೀವಿ. ಪ್ರೈಸ್ ದ ಲಾರ್ಡ್. ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ದೇವರ ವರಪ್ರಸಾದ ಬಿಡುಗಡೆ ಇವತ್ತು ಅತ್ಯಗತ್ಯವಾಗಿ ಬೇಕು. ಯಾಕಂದರೆ ಕುಟುಂಬ ಒಂದು ಪುಟ್ಟ ಧರ್ಮಸಭೆ, ಅದು ಸರಿಯಿತ್ತು ಅಂತೇಳಿದರೆ ಇಡೀ ಪವಿತ್ರ ಸಭೆ ಸರಿ ಇದ್ದಂಗೆ. ನಮ್ಮ ಕುಟುಂಬನೇ ಸರಿ ಇಲ್ಲ ಅಂದರೆ ಯಾವುದು ಸರಿ ಇರಲ್ಲ. ಐದನೇದ್ದು, ನಿಮ್ಮ ಸಂಪತ್ತು ಆಸ್ತಿ ಐಶ್ವರ್ಯದ ಮೇಲೆ ನಿಮಗೆ ಬಿಡುಗಡೆ ಬೇಕು. ನೆಮ್ಮದಿ ಇಲ್ಲದ ಸಿರಿ ಸಂಪತ್ತಿಗಿಂತಲೂ ಸರ್ವೇಶ್ವರನ ಭಯಭಕ್ತಿಯಿಂದ ಕೂಡಿದ ಕಿಂಚಿತ್ತೇ ಮೇಲೂ. ಜ್ಞಾನೋಕ್ತಿ 15:16. ನೆಮ್ಮದಿ ಇಲ್ಲದ ಸಿರಿ ಸಂಪತ್ತಿಗಿಂತ ಸರ್ವೇಶ್ವರನ ಭಕ್ತಿಯಿಂದ ಕೂಡಿದ ಕಿಂಚಿತ್ತು ಮೇಲು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನೋಡಿ ಮನುಷ್ಯನಿಗೆ ಬೆಲೆ ಯಾವಾಗ, ಪೈಶಾಲ್ಯಾರ್ ಅಂದಲ್ಯಾರು ಮೊಲ್ನ 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 ಮೊಲ್ನ. ಆದ್ದರಿಂದ ಇಲ್ಲಿ ತುಂಬ ಹಣ್ಣು ಕೂದಲು ಅಣ್ಣಾದವರು ತುಂಬ ನನಗೆ ಹಿರಿಯರು ಕಾಣ್ತಾ ಇದ್ದೀರಾ. ನಂದೊಂದು ಸಜೆಷನ್ ನೆನಪಿನಲ್ಲಿ ಇಟ್ಕೊಳ್ಳಿ, ತುಮ್ಕಾಯಿ ಕರ್ದೊಯ್ಯ ಕ್ರೋಜಾಗೋ ಅಲ್ಲ್ಯಾರು ಅತ್ತಂತ ಪುತಾಂಕ ವಿಂಗಡ್ ಕರ್ನ್ ದೀನಾಕತ್ ಪೇಟೆ ಹಚ್ಚಿ ಗದ್ಸತ್ತ ಮಗ ಯಾ ಯಾ ವಿಂಗಡ್ ಕರ್ತದಲ್ಲ ಕರ ತುಮ್ಚ ನಾವ ಅಂತ ಏಕ ಪಾನ್ಸ್ ಸೆನ್ಸ್ ಮುಣಿ ದೋರ ವೈ ಯಾ ತೆದಾಳ ಪಳೆಯ ಮಾಗಿರು ಪಳೆಯ ಕಸೆ ಬದಲಾವಣೆ ತಾಮಣ ಒಡ್ಲೊ ಪೂತಾಪ ಏನಂದ್ರೆ ದಕ್ಟೊ ಪೂತಾಪ ಐತ ಬಾಬಾ ಏತು ಅಂಗೇರಿಯೇ ತೂಕ ಏಕ್ ಮುಟ್ಟು ಶೀತಗಾಲೊಂಗ ದಾಯಿನಾಗಿ ಪಾನ್ಸ್ ಸೆನ್ಸ್ ಅಪ್ಪ ನೀ ಬಾ ಬಾ ನೀ ಬಾ ನೀ ನಮ್ಮ ಮನೆಗೆ ಬಾ ಅವನ ಮನೆಗೆ ಹೋಗ್ಬೇಡ ಐದು ಸೆನ್ಸ್ ಇನ್ನು ನಿಮ್ಮ ಹತ್ರ ಜಾಗನೂ ಇಲ್ಲ ಏನೂ ಇಲ್ಲ ಹೌದಾ ಒಂದು ಕೆಲಸ ಮಾಡಿ 1 gram ಗೋಲ್ಡ್ ಅಂತ ಬಳೆ ಸಿಗುತ್ತೆ ಚಿನ್ನದ ಹಾಗೆ ಕಾಣುತ್ತೆ ಒಂದು 8 ಬಳೆ ತಗೊಳ್ಳಿ 8 ಬಳೆ ತಗೊಳ್ಳಿ ಅದಕ್ಕೆ ನಡುವಿಗೆ 3 ಗಾಜಿದ್ದಾಕೆ ಸೌಂಡ್ ಬರುತ್ತೆ ಟಣ 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 ಅಂತ ಯಾವುದಾದ್ರೂ ಒಂದು ಮದುವೆಗೆ ಈ ಕಡೆಗೆ 4 ಈ ಕಡೆಗೆ 4 ಹಾಕ್ಕೊಂಡು ಹೋಗಿ ಹಾಂ ದೊಡ್ಡ ಸೊಸೆ ಸಣ್ಣ ಸೊಸೆ ಯಾವಾಗ ಬರ್ತಾರೋ ಅವ್ರಿಗೆ ಒಮ್ಮೆ ಜಿಂಕ್ ಅಂತ ತೋರಿಸ್ಬಿಡಿ ಮೈಂಗಡೆ ಆಟ ಆತ್ಗೋ ಮೈಂಗಡೆ ಆಟ ಕಂಗಣ ಆತ್ಗೋ ಮದುವೆಯಿಂದ ಹೋದ್ಮೇಲೆ ಬೆಳಿಗ್ಗೆ ಫೋನ್ ಬರುತ್ತೆ ಮಾಯಿ ಖುಷಿ ಆಯ್ಗೆ ಹುಷಾರ ಏನು ದಕ್ಟೆ ಅಂಚೆ ದಕ್ಟೆ ಆನೆ ತುಜಿ ನಾತ್ ಕಾಲು ಸೊಪ್ಪಣ ಅಂದ ಮಾಯಿ 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 ಮುಂತಾಲೆ
ಇಷ್ಟರವರೆಗೆ ಕನಸು ಬೀಳದಂಥ ಮಕ್ಕಳಿಗೆ ಈಗ ಅಮ್ಮನ ಕನಸು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. 8 ಬಡೆ ಸಂಪತ್ತು ಬೆಲೆ ಇದ್ದಾಗ ಆತ್ಮೀಯರೇ ಶಾಂತಿ ಸಮಾಧಾನ ಇಲ್ಲದ ಸಂಪತ್ತಿಗಿಂತ ಕಿಂಚಿತ್ತು ದೇವರ ಭಕ್ತಿ ಇರುವಂಥ ಸಂಪತ್ತು ಮುಖ್ಯ. ದೇವರು ನಿಮ್ಮ ಸಂಪತ್ತನ್ನು ಆಶೀರ್ವಾದ ಮಾಡಬೇಕು. ಆದ್ದರಿಂದ ನಿಮ್ಮ ಐಶ್ವರ್ಯವನ್ನು ದೇವರ ಚಿತ್ತಾನುಸಾರ ಉಪಯೋಗ ಮಾಡೋಕ್ಕೆ ಕಲಿಯಿರಿ. ನೆಕ್ಸ್ಟ್ 6ನೇದ್ದು ಸೈತಾನನ ಬಂಧನಗಳಿಂದ ಬಿಡುಗಡೆ. ನಾವು ದೇವರಿಗೆ ಸೇರಿದವರು, ಆದರೆ ಸೈತಾನ 1 ಪೇತ್ರ 5:8 ನಾವು ನೋಡ್ತೀವಿ, ಹಸಿದ ಸಿಂಹದಂತೆ ಯಾರು ಸಿಗುತ್ತಾರೆ ಎಂದು ಸದಾ ನಮ್ಮ ಮೇಲೆ ದಾಳಿ ಇಡುವುದಕ್ಕೆ ಆತ ಕಾಯ್ತಾ ಇರ್ತಾನೆ. ಆದ್ದರಿಂದ ದೇವರಿಂದ ಸಪಿಸಲ್ಪಟ್ಟಂಥ ಆತ್ಮ ದೇವರ ಮೇಲೆ ಕೋಪಗೊಂಡು ಯಾರು ಅವರನ್ನು ನಂಬುತ್ತಾರೋ ಅವರ ಮೇಲೆ ದಾಳಿ ಇಡುವುದಕ್ಕೆ ಹೋದ ಅನ್ನುವುದನ್ನು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಆದ್ದರಿಂದ ಆತ್ಮೀಯರೇ, ಈ 6 ಬಿಡುಗಡೆಗಳನ್ನು ಕೊಡುವಂಥ ಶಕ್ತಿ ಏಕೈಕ ರಕ್ಷಕ ಪ್ರಭು ಯೇಸುವಿಗೆ ಮಾತ್ರ ಇದೆ. ಅವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದ ಶಕ್ತಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀವು ಆರಾಧಿಸಿದಾಗ ಆ ಬಿಡುಗಡೆ ನಿಮ್ಮದಾಗತ್ತೆ. ಆದ್ದರಿಂದ ಅದೇ ಪ್ರಭು ಈ ಧ್ಯಾನಕೂಟದ ಮೂಲಕ ನಿಮಗೆ ಬಿಡುಗಡೆ ಆನಂದ ಅಭಿಷೇಕವನ್ನು ನೀಡಲೆಂದು ಹಾರೈಸುತ್ತೇನೆ. ಆಮೇನ್, ಆಮೇನ್, ಆಮೇನ್. ಹಾಂ ತುಮಕಾ